सॉलिड्स हैव डेफिनेट शेप एंड वॉल्यूम. मत साला गेम निकलते सॉलिड्स हो गए. हाँ द पार्टिकल्स ऑफ सॉलिड आर वेरी टाइटली हेल्ड द इंटर मॉलिक्युलर फोर्सेस आर वेरी हाई. ಹೌದಲ್ಲ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಹೈ ಅಂದ್ರೆ ಒಂದ್ ಮಾಲಿಕ್ಯುಲ್ ಮತ್ತೆ ಇನ್ನೊಂದು ಮಾಲಿಕ್ಯುಲ್ ಒಂದು ಫೋರ್ಸ್ ಹೈ ಅಂದ್ರೆ ದೂರ ಇರ್ತಾವು ಹತ್ರ ಇರ್ತಾವು. ಹೌದಲ್ಲ ಸೊ ದ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಇಸ್ ವೆರಿ ಲೆಸ್ ಬಿಕಾಸ್ ಫೋರ್ಸ್ ಇಸ್ ವೆರಿ ಹೈ. ಹೌದಲ್ಲ ಹಾ ಮತ್ತೇನೇನು ಗೊತ್ತು ನಿಮ್ಗೆ ಸಾಲಿಡ್ಸ್ ಬಗ್ಗೆ ಏನು ಗೊತ್ತು ಪಟ್ಟ ಪಟ್ಟ ಹೇಳ್ರಿ ಅಲ್ಲಿ ನೋಡ್ರಿ ಹೇಳ್ರಿ ಹೋಗ್ಲತ್ತದ ಅದನ್ನೇ ಅಲ್ಲ. The constituent particles, fifth point, not really. The constituent particles have fixed positions and can oscillate only about their mean positions. ಇದು ನಾವು ಡಿಸ್ಕಸ್ ಮಾಡಿದ್ವಿ. ಒಂದು 5-10 ಮಿನಿಟ್ಸ್ನಾಗ ಪಟ್ ಅಂತ ರಿವೈಸ್ ಮಾಡೋಣಂತ ಬಿಕಾಸ್ ಬಹಳ ದಿವಸ ಅದು ಗ್ಯಾಪ್. ಓಕೆ ಸಾಲಿಡ್ ಪಾರ್ಟಿಕಲ್ಸ್ ದೇ ಆಸಿಲೇಟ್ ಅಬೌಟ್ ದೇರ್ ಮೀನ್ ಪೊಸಿಷನ್. ಸೊ ಸಾಲಿಡ್ ಪಾರ್ಟಿಕಲ್ಸ್ ಹಿಂಗಿರ್ತಾವ ಒಂದ್ರ ಬಾಜು ಅಂತ ಏನು ದೂರ ದೂರ ಇರ್ತಾವ ಹಾ ಒಂದ್ರ ಬಾಜು ಅಂತ ಹಿಂಗಿರ್ತಾವ. ಸೊ ಇಟ್ ಆಸಿಲೇಟ್ಸ್ ಅಬೌಟ್ ಇಟ್ಸ್ ಮೀನ್ ಇದು ಮೀನ್ ಪೊಸಿಷನ್ ಇದು ಇದು ಹಿಂಗೆ ಹಿಂಗೆ ಮಾಡ್ತಿರ್ತೈತೆ ಅಲ್ಲೇ ಅದ ನೀವು ಬೋರ್ ಆದಾಗ ಕಂಟಿನ್ಯೂಸ್ ಒಂದಾಮೇಲೆ ಒಂದಾಮೇಲೆ ಒಂದು ಪಿರಿಯಡ್ ನಡೀತಿರ್ತಾವ ಬ್ರೇಕ್ ಹೊರಗೋಗಾಗ ಬರಂಗಿಲ್ಲ ಎದ್ದು ಬಟ್ ಅಲ್ಲೇ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಡಿಯಾಡಿಸೋದು. ಯು ಆಸಿಲೇಟ್ ಅಬೌಟ್ ಯುವರ್ ಮೀನ್ ಪೊಸಿಷನ್ ಬಟ್ ಯು ಕಾನ್ ಗೋ ಔಟ್ ಆಫ್ ದ ಕ್ಲಾಸ್ ರೂಮ್ ಅಲ್ಲ. ಸೊ ಗ್ಯಾಸಸ್ ಇದು ಹೋಗ್ಬಿಡ್ಬೋದು ಅಲ್ಲಿ ಕಿಟಕಿಯಾಗ ಹಾಸಿ ಬಾಗಿಲ್ದಾಗ ಹಾಸಿ. ಲಿಕ್ವಿಡ್ಸ್ ಆಲ್ಸೋ ಲಿಕ್ವಿಡ್ಸ್ ಫ್ಲೋ. ಸೊ ಲಿಕ್ವಿಡ್ ಪಾರ್ಟಿಕಲ್ಸ್ ಅವು ಅಡ್ಡಾಡ್ತಾವು ಗ್ಯಾಸ್ ಪಾರ್ಟಿಕಲ್ಸು ಎಲ್ಲಿ ಬೇಕಾದಲ್ಲಿ ಜಿಗಿದಾಡ್ತಾವ ಅವು ಅಂತೂ ಅವು ಅಂತೂ ಲೆಕ್ಕನೇ ಇಲ್ಲ. ಅವ್ನು ಮೂರು ನಾಲ್ಕದಾಗಿದ್ರು ಒಂದು ಜಟ್ಟಿ ಕಾಲೇಜ್ ಕಡೆ ಹೋಗ್ಬೇಕು ಫುಲ್ ಫ್ರೀಡಮ್ ಅವು. ಬಟ್ ಇವು ಪಾಪ ಹಿಡಿದಿಟ್ಬಿಟ್ಟಿರ್ತಾರೆ. ಸೊ ಅವು ಹೆಂಗಿದ್ದಂಗೆ ಅಂದ್ರೆ ಹಿಂಗಾರ ಇದ್ದಂಗೆ ಅಥವಾ ಜೈಲ್ನಾಗ ಒಂದು ಕೈಗೆ ಇದಕ್ಕೆ ಬೇಡಿ ಕಟ್ಟಿ ಅಲ್ಲಿದ್ದು ಕಟ್ಟಿಬಿಟ್ಟಿರ್ತಾರೆ ಅಷ್ಟಾಗ ಇಟ್ ಕ್ಯಾನ್ ಆಸಿಲೇಟ್ ಅಬೌಟ್ ಇಟ್ಸ್ ಮೀನ್ ಪೊಸಿಷನ್. ಸೊ ಹಿಂಗ್ ಓಕೆ. ಆಮೇಲೆ ಸಾಲಿಡ್ಸ್ ಎರಡು ಟೈಪ್ ಇರ್ತಾವೆ ಕ್ರಿಸ್ಟಲೈನ್ ಸಾಲಿಡ್ಸ್ ಮತ್ತು ಅಮಾರ್ಫಸ್ ಸಾಲಿಡ್ಸ್. ಇದ್ರದ್ದು ಡಿಸ್ಟಿಂಕ್ಷನ್ ವಿ ಹ್ಯಾಡ್ ಆಲ್ರೆಡಿ ಡಿಸ್ಕಸ್ಡ್ ಒಮ್ಮೆ ಹಂಗೆ ನೋಡೋಣ ಏನೇನದ. ಓಕೆ ಫಸ್ಟ್ ಪಾಯಿಂಟ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಕ್ರಿಸ್ಟಲೈನ್ ಸಾಲಿಡ್ಸ್ ಒಳಗೆ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇನ್ ತ್ರೀ ಡೈಮೆನ್ಷನಲ್ ಸ್ಪೇಸ್. ಇನ್ ತ್ರೀ ಡೈಮೆನ್ಷನಲ್ ಸ್ಪೇಸ್ ಅಂದ್ರೆ ಇಲ್ಲೇ ಇದು ತ್ರೀ ಡೈಮೆನ್ಷನಲ್ ಸ್ಪೇಸ್. ಹೌದಲ್ಲ ಇದು ಹೈಟ್ ಐತಿ ಬ್ರೆಡ್ತ್ ಐತಿ ವಿಡ್ತ್ ಐತಿ ಮೂರು ಡೈಮೆನ್ಷನ್ ಅದ. ನೋ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇನ್ ತ್ರೀ ಡೈಮೆನ್ಷನಲ್ ಸ್ಪೇಸ್. ಬ್ರಾಕೆಟ್ನಾಗ ಕ್ರಿಸ್ಟಲೈನ್ ಸಾಲಿಡ್ ಬ್ರಾಕೆಟ್ನಾಗ ಲಾಂಗ್ ರೇಂಜ್ ಆರ್ಡರ್ ಅಮಾರ್ಫಸ್ ಸಾಲಿಡ್ನಾಗ ಶಾರ್ಟ್. ಸೊ ಕ್ರಿಸ್ಟಲೈನ್ ಸಾಲಿಡ್ ಲಾಂಗ್ ರೇಂಜ್ ಆರ್ಡರ್ ಅಮಾರ್ಫಸ್ ಸಾಲಿಡ್ ಶಾರ್ಟ್ ರೇಂಜ್ ಆರ್ಡರ್. ಅಂದ್ರೆ ಇದಕ್ಕೂ ಒಂದು ಎಕ್ಸಾಂಪಲ್ ನಾ ಏನು ತೊಗೊಂಡಿದ್ದೆ ಅಂದ್ರೆ ಕ್ಲಾಸ್ ರೂಮ್ ಉದ್ದ ಈಗ ಲಾಂಗ್ ರೇಂಜ್ ಆರ್ಡರ್ ಫಸ್ಟ್ ಬೆಂಚ್ ಇಂದ ಹಿಡಿದು ಲಾಸ್ಟ್ ಬೆಂಚ್ ತನಕ ಕರೆಕ್ಟ್ ಒಂದೊಂದು ಬೆಂಚ್ನಾಗ ಮೂರು ನೂರು ಮಂದಿ ನಿನ್ನೆ ಕೂತಿದ್ರಲ್ಲ ಇನ್ಸ್ಪೆಕ್ಷನ್ಗೆ ಬರ್ತಾರ ಅಂದ್ಕೊಳ್ಳಿ ಮಾಸ್ಕ್ ಹಾಕ್ಕೊಂಡು ಕರೆಕ್ಟ್ ಮೂರು 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 ಕೂತಿದ್ರಲ್ಲ ಇದು ಇಲ್ಲಿನ ಆರ್ಡರ್ ಐತಿ ಅಲ್ಲಿ ತನೂ ಆರ್ಡರ್ ಐತಿ ಲಾಂಗ್ ರೇಂಜ್ ಆರ್ಡರ್. ಅದು ದ ಸಬ್ಸ್ಟೆನ್ಸ್ ತುಂಬ ಕರೆಕ್ಟ್ ಆರ್ಡರ್ ಇರ್ತದೆ ಅದು ಡೆಫಿನೆಟ್ ಆರ್ಡರ್ ಅಂದರೆ ಇದು ಕ್ರಿಸ್ಟಲೈನ್ ಸಾಲಿಡ್ ಆಯ್ತು. ಈಗ ಕುಂತಿರಲ್ಲ ಇದು ಅಮಾರ್ಫಸ್ ಸಾಲಿಡ್ ಇದು ಫಸ್ಟ್ ಬೆಂಚ್ನಾಗ ನಾಲ್ಕು ಸ್ವಲ್ಪ ಹತ್ತು ಕೂತಿರಿ ಸೆಕೆಂಡ್ ಬೆಂಚ್ ನಾಲ್ಕು ದೂರ ದೂರ ಮತ್ತು ಮೂರು ಆರ್ಡರ್ ಐತಿ ಅನ್ನೋರಾಗ ಏ ಇಲ್ಲೇ ಇಲ್ಲ ಹಿಂಗೆ ಫಸ್ಟ್ ಒಂದು ನಾಲ್ಕು ಬೆಂಚ್ ಕರೆಕ್ಟ್ ಕುಂತೀರಿ ಅನ್ಕೋರಿ ಮುಂದೆಲ್ಲ ಹೊಲಿಗೆರಿ ಹೆಂಗೆ ಬೇಕದಂಗೆ. ಇದು ಅಮಾರ್ಫಸ್ ಸಾಲಿಡ್ ಲಾಸ್ಟ್ ನಾನು ಕರೆಕ್ಟ್ ಆರ್ಡರ್ ಇದ್ರೆ ಕ್ರಿಸ್ಟಲೈನ್ ಸಾಲಿಡ್. ಸೊ ಲಾಂಗ್ ರೇಂಜ್ ಆರ್ಡರ್ ಕ್ರಿಸ್ಟಲೈನ್ ಸಾಲಿಡ್ ಶಾರ್ಟ್ ರೇಂಜ್ ಆರ್ಡರ್ ಅಮಾರ್ಫಸ್ ಸಾಲಿಡ್ ಅಥವಾ ಆರ್ಡರ್ ಆರ್ಡರ್ ಕ್ರಿಸ್ಟಲೈನ್ ಸಾಲಿಡ್ ನೋ ಆರ್ಡರ್ ಅಮಾರ್ಫಸ್ ಸಾಲಿಡ್ ದ ಆರ್ಡರ್ ಆರ್ಡರ್ ಹಾ ಏನಂತ್ರಿ ಏನ ಹೇಳಿ ನನ್ ಬ್ರೇಕ್ಫಾಸ್ಟ್ ಆಗಿ ತುಂಬಿರಿ ಹಂಗೆ ಒಂದಿನ ಇದ್ದು ಆರ್ಡರ್ ಮಾಡರ್ ಇಡ್ಲಿ ವಡೆ ಸಾಂಬಾರು ನಾಲ್ಕನೇ ತೊಡ ಜೋಕ್ ಆಗ್ತದೆ ಸರ್ ವಿ ಆರ್
child at heart, sir. National Youth Day. Happy Youth Day to all of you. Erneddu shape. Crystalline solids have definite geometrical shape. Okay. Amorphous solids have irregular shape. This is very simple. Crystalline solids again, definite geometrical shape. Amorphous solids again, irregular shape. Nature. Crystalline solids are true solids. Amorphous solids are pseudo solids. Andre amorphous solids, solids tharane, adre solids alla. Pseudo solids, pseudo solids. Edukanga antara discuss madanantamalle. Melting point. Crystalline solids have sharp melting point. Amorphous solids have mund melting point. Do not have sharp melting point. Melt over a range of temperature. Hingandrenu. Iga na nimge helidan kore. Yado on solid the melting point helri. Andre neevu 154 degrees Celsius anta helidan kore. Is the melting point of that solid. Andre 154 degrees Celsius ige the melt agak start aadre 155 athwa 156 degrees Celsius ige the pura melt aagudutte. ಮೆಲ್ಟ್ ಆಗೋದಂದ್ರೆ ಏನು ಸಾಲಿಡ್ ಇದು ಕರಗಿ ಲಿಕ್ವಿಡ್ ಆಗೋದು ಹೌದಲ್ಲ ಇದು 154 ಡಿಗ್ರಿ ಸೆಲ್ಸಿಯಸ್ ಸ್ಟಾರ್ಟ್ ಆಗಿ 155 ಅಥವಾ 156 ಅದು ಪೂರ ಮೆಲ್ಟ್ ಆಗೋ ಪ್ರೊಸೆಸ್ ಮುಗಿದು ಬಿಡುತ್ತದೆ ಅಂದ್ರೆ ದೋ ಸಾಲಿಡ್ಸ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಮೆಲ್ಟಿಂಗ್ ಪಾಯಿಂಟ್ ಏನು ಅಂತ ಕೇಳಿದ್ರೆ ಹೇಳ್ಬೋದು ಎಕ್ಸಾಕ್ಟ್ 154 ಅಥವಾ 155 156 ಎಕ್ಸಾಕ್ಟ್ ಹೇಳ್ಬೋದು ಇವು ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ಸ್ ಇವು ಎದಕ್ಕೆ ಇರ್ತಾವ crystalline solids ikitto amorphous solids do not have sharp melting point they melt over a range of temperature andra 154 ige melt aagak start aagutandra 180 athwa 186 tana hogi pura melt aagutte what is the melting point of this solid antadre en antre neevu 150 range 154 heltiro lower end and higher end heltiro ಸೊ ಹೇಳಕ್ ಬರಂಗಿಲ್ಲ ಇಟ್ ಮೆಲ್ಟ್ಸ್ ಓವರ್ ಅ ರೇಂಜ್ ಆಫ್ ಟೆಂಪರೇಚರ್ ಸೊ ಇದು ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಯಾವು ಕ್ರಿಸ್ಟಲೈನ್ ಸಾಲಿಡ್ಸ್ ಅಮಾರ್ಫಸ್ ಸಾಲಿಡ್ಸ್ ಡು ನಾಟ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ದೇ ಮೆಲ್ಟ್ ಓವರ್ ಅ ರೇಂಜ್ ಆಫ್ ಟೆಂಪರೇಚರ್ ಕ್ಲೀವೇಜ್ ಪ್ರಾಪರ್ಟಿ ಅಂದ್ರೆ ಅದನ್ನ ಮುರಿದಾಗ ಕ್ರಿಸ್ಟಲೈನ್ ಸಾಲಿಡ್ಸ್ ಅನ್ನು ಮುರಿದ್ರೆ ಏನಾಗುತ್ತೆ Split, they split into pieces with plain and smooth surface. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಿಮ್ಮ ಮಾರ್ಬಲ್ ಕಲ್ಲು ಗುಂಡ ಅಲ್ಲ ಮಾರ್ಬಲ್ ವೈಟ್ ಮಾರ್ಬಲ್ ಇರ್ತಲ್ಲ ಅದನ್ನ ಒಂದು ಸಣ್ಣ ಪೀಸ್ ತಗೋರಿ ಅದನ್ನ ಮುರಿರಿ ಹಿಂಗೆ ಮಾಡಿದ್ರೆ ಮುರಿಯಂಗಿಲ್ಲ ಅದು ಬಟ್ ನಿಮ್ಗೆ ಅಷ್ಟು ಶಕ್ತಿ ತಂದ್ಕೊಳ್ಳಿ ಒಗ್ಗಟ್ಟಿನಲ್ಲಿ ಬಲವಿದೆ ಅದು ಯಾಕಂದ್ರೆ ಓಕೆ ಸೊ ನೀವು ಹಿಂಗೆ ಮುರಿದ್ರೆ ಅನ್ಕೋರಿ ಮುರಿದ ಮೇಲೆ ಏನು ಬರುತ್ತೆ ಎರಡು ಪೀಸ್ ಆಗ್ತಾವೆ ಅವು ಅದನ್ನು ಇದನ್ನು ಈ ಕಡೆ ನೋಡಿದ್ರೆ ಅಂದ್ರೆ ನೀವು ಇಟ್ ಸ್ಪ್ಲಿಟ್ಸ್ ಇನ್ ಟು ಪೀಸಸ್ ವಿತ್ ಪ್ಲೇನ್ ಆ್ಯಂಡ್ ಸ್ಮೂತ್ ಸರ್ಫೇಸ್ ಇದು ಮುರಿದ ಮೇಲೆ ಹಿಂಗೆ ನೀವು ಕೈ ಇಟ್ಟರೆ ಚೂಪ್ ಚೂಪ್ ಇರಂಗಿಲ್ಲ ಸ್ಮೂತ್ ಸರ್ಫೇಸ್ ಇರ್ತೈತೆ ಇದು ಅಮಾರ್ಫಸ್ ಸಾಲಿಡ್ಸ್ ಸ್ಪ್ಲಿಟ್ ಇನ್ ಟು ಪೀಸಸ್ ವಿತ್ ಇರ್ರೆಗ್ಯುಲರ್ ಸರ್ಫೇಸ್ ಇದಕ್ಕೆ ಎಕ್ಸಾಂಪಲ್ ಚಾಪೀಸ್ ಅಮಾರ್ಫಸ್ ಸಾಲಿಡ್ ಇದು ಎಕ್ಸಾಂಪಲ್ ಚಾಪೀಸ್ ಇದು ಚಾಪೀಸ್ ಅನ್ಕೋರಿ ಇದು ಚಾಪೀಸ್ ಅನ್ಕೋರಿ ಇದನ್ನ ಹಿಂಗೆ ಮುರಿದ್ರೆ ಇಮ್ಯಾಜಿನ್ ಮಾಡ್ರಿ ಶಾಲೆಗೆಲ್ಲ ಹಿಂಗೆ ಮುರಿತಿದ್ರು ನಮ್ಮ ಸರ್ ಒಬ್ರು ಮ್ಯಾಥ್ಸ್ ಟೀಚರ್ ಇದ್ರು ಅವರು ಥೇರಮ್ ಗಿರಮ್ ಏನಿದ್ರೆ ಪೂರ ಹಿಂಗೆ ಮುಗಿಸಿದ್ರು ಅದು ಮುಗಿಸೋದ್ರಾಗ ಅದ್ರ ಚಾಪೀಸ್ ಸಣ್ಣ ಹಾಕೊಂಡು ಬಂದಿರ್ತಿತ್ತು ಹಾಂ ಹಿಂಗೆ ಮಾಡಿ ಅಲ್ಲ ಡಸ್ಟ್ಬಿನ್ ಇರ್ತಿತ್ತು ಹಿಂಗೆ ಹೋಗಿತಿದ್ರು 99% ಆಫ್ ದ ಟೈಮ್ಸ್ ಅದು ಬೀಳ್ತಿದೆ ಅಲ್ಲ ಸೊ ಚಾಪ್ ಪೀಸನ್ನು ಹಿಂಗೆ ಮುರಿದ್ರೆ ನೀವು ಇಮ್ಯಾಜಿನ್ ಮಾಡಿರಿ ಈ ಕಡೆನೂ ಈ ಕಡೆನೂ ಪ್ಲೇನ್ ಸರ್ಫೇಸಸ್ ಇರಂಗಿಲ್ಲ ಇಟ್ ಡಸ್ ನಾಟ್ ಸ್ಪ್ಲಿಟ್ ಇನ್ ಟು ಪ್ಲೇನ್ ಆ್ಯಂಡ್ ಸ್ಮೂತ್ ಸರ್ಫೇಸಸ್ ಇಟ್ ಸ್ಪ್ಲಿಟ್ಸ್ ಇನ್ ಟು ಇರ್ರೆಗ್ಯುಲರ್ ಸರ್ಫೇಸಸ್ ಹಿಂಗೆ ಮುಟ್ಟಿದ್ರೆ ಸ್ವಲ್ಪ ಚೂಪ್ ಚೂಪ್ ಹಾಕ್ತೈತೆ ಕ್ಲೀವೇಜ್ ಆಗ್ತದೆ ನೆಕ್ಸ್ಟ್ ಏನು
ಆನ್ ಐಸೋಟ್ರೋಪಿ ಕ್ರಿಸ್ಟಲೈನ್ ಸಾಲಿಡ್ಸ್ ಇದು ನ್ಯಾಚುರಲ್ ಲೆವೆಲ್ಗೆ ಹೊಂಟಿನ ಅಂದ್ರೆ ಆಲ್ರೆಡಿ ನಮ್ಗೆ ಗೊತ್ತಿದ್ದ ಹೌದಲ್ಲ ವಿ ಆರ್ ರಿವಿಸಿಟಿಂಗ್ ವಿಚ್ ವಿ ಆಲ್ರೆಡಿ ನೋ ಚಾಪ್ಟರ್ ಟೂ ಸ್ಟಾರ್ಟ್ ಮಾಡ್ಬೇಕು ಚಾಪ್ಟರ್ ಒನ್ ಒಮ್ಮೆ ಹಂಗೆ ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಮಾಡ್ಬೇಕು ಸೆಕೆಂಡ್ ಪಾರ್ಟ್ ಅಂದ್ರೆ ಅದು ಫಸ್ಟ್ ಪಾರ್ಟ್ ಐ ವಾಸ್ ರೆಫರಿಂಗ್ ಟು ಕೆ ಜಿ ಎಫ್ ಚಾಪ್ಟರ್ ಒನ್ ಸೊ ಒಮ್ಮೆ ಟೂ ನೋಡೋಕಿನ ಮೊದಲು ಒಮ್ಮೆ ಒನ್ ನೋಡಿದ್ರ ಹಾಂ ಚಲೋ ಆಗುತ್ತೆ ಆ್ಯಕ್ಚುಲಿ ಒನ್ ಆಗೇನಿಲ್ಲೇ ಇಲ್ಲ ಅದು ಮೊನ್ನೆ ಒಂದು ಟ್ವೀಟ್ ನೋಡಿದ್ರೆ ನಂಗದು ಭಾರಿ ಕರೆಕ್ಟ್ ಅನ್ನಿಸ್ತು ಕೆ ಜಿ ಎಫ್ ಒನ್ ಅವ ಆ್ಯಕ್ಚುಲಿ ಅದರ ಹೆಸರು ಹೇಳಲಾರ್ದ ಹೇಳಿದ ಮೂವಿ ಹೆಸರು ಹೇಳಲಾರ್ದ ಇಟ್ ಈಸ್ ಅ ವೆರಿ ವೆಲ್ ಮೇಡ್ ಟೂ ಆ್ಯಂಡ್ ಹಾಫ್ ಅವರ್ ಲಾಂಗ್ ಹೀರೋ ಇಂಟ್ರಡಕ್ಷನ್ ಸೀನ್ ಇಟ್ ಈಸ್ ವೆರಿ ವೆಲ್ ಮೇಡ್ ಫೋಟೋಗ್ರಾಫಿ ಮಸ್ತ್ ಐತಿ ಸೌಂಡ್ ಮಸ್ತ್ ಐತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಸ್ತ್ ಐತಿ ಕಂಟೆಂಟೇ ಇಲ್ಲ ಅದರ ಸ್ಲೋ ಮೋಷನಾಗ ನಡ್ಕೊಂಡು ಬರ್ತಾನೆ ಇಡೀ ಪಿಕ್ಚರ್ ತುಂಬ ಮತ್ತೇನಿಲ್ಲ ಒಂದಿಷ್ಟು ಮಂದಿ ಹೊಡಿತಾನೆ ಮೇ ಬಿ ಟೂ ಒಳಗೆ ಎಲ್ಲ ಕ್ಯಾರೆಕ್ಟರ್ಸ್ ಒಂದು ಇಂಟೆಂಟ್ ಬರ್ಬೋದು ಒಂದು ಸ್ಟೋರಿ ಬರ್ಬೋದು ಅಲ್ಲಿ ಕಂಪ್ಲೀಟ್ ಆಗ್ಬೋದು ಬಟ್ ನಂಗೆ ಒನ್ನಾಗ ಏನೂ ಅನಿಸ್ಲಿಲ್ಲ ಅದು ಭಾಳಷ್ಟು ಮಂದಿಗಳಾಗಿ ಆಗೈತಿ ಬಟ್ ಪಿಕ್ಚರ್ ನಂಗೆ ಅದು ಕಂಟೆಂಟೇ ಇಲ್ಲ ಬರೇ ಬಿಲ್ಡಪ್ ಬರೇ ಅವಂಗ ಯಶ್ ರಾಕಿ ಬಾಯ್ ರಾಕಿ ಏನು ಮಾಡವ ನೀ ಇಷ್ಟೆಲ್ಲ ಆಯ್ತು ಓಕೆ ಮುಂದೇನು ಸೊ ಮೇ ಬಿ ಅದು ಹೋಗ್ಬಿಡ ಅದ್ರ ಬಗ್ಗೆ ಮಾತಾಡ್ಕೊಂಡು ಕುಂತ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ನಮ್ದು ಇದೆ ಇಲ್ಲಿ ಬರೋಣ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಆನ್ ಐಸೋಟ್ರೋಪಿಕ್ ಇನ್ ನೇಚರ್ ಹಿಂಗಂದ್ರೆ ಏನು ನಮ್ದು ಇದೆ ಹೋದ್ರಿ ರಾಕೆಟ್ ಸೊಳ್ಳೆ ಹೊಡೆಯೋ ರಾಕೆಟ್ ರಾಕೆಟ್ ಓಕೆ ಆನ್ ಐಸೋಟ್ರೋಪಿಕ್ ಅಂದ್ರೇನು ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಆನ್ ಐಸೋಟ್ರೋಪಿಕ್ ಇನ್ ನೇಚರ್ ಇದನ್ನ ಯಾವ್ದು ಎಕ್ಸಾಂಪಲ್ ತೊಗೊಂಡು ಹೇಳಿದ್ದೆ ನೆನಪೈತೇನ್ರಿ ನಿಮ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಗ ಆಲ್ರೆಡಿ ನಿಮ್ಗೆ ಅದು ಬಂದಿರ್ತೈತಿ ಫಿಸಿಕ್ಸ್ನಾಗ ವಾಟ್ ಈಸ್ ರಿಫ್ರಾಕ್ಷನ್ ಬೆಂಡಿಂಗ್ ಆಫ್ ಲೈಟ್ ವೆನ್ ಇಟ್ ಪಾಸಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಗಾಳಿ ಒಳಗಿಂದ ನೀರಾಗಿ ಹೋದ್ರೆ ಹಿಂಗೆ ಹೊಂಟಿದ್ದು ಸ್ವಲ್ಪ ಹಿಂಗೆ ಸರದು ಹಿಂಗೆ ಹೋಗ್ತೈತಿ ಹೌದಲ್ಲ ಇದನ್ನು ಮೆಜರ್ ಮಾಡೋ ಪ್ರಾಪರ್ಟಿಗೆ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ ಅಮ್ಮ ರೈಟ್ ಹಾಂ ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋ ಪ್ರಾಪರ್ಟಿ ಒಂದು ಪ್ರಾಪರ್ಟಿ ಈ ಪ್ರಾಪರ್ಟಿ ಈಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಇನ್ ಕ್ರಿಸ್ಟಲೈನ್ ಸಾಲಿಡ್ಸ್ ವೆನ್ ಸಚ್ ಪ್ರಾಪರ್ಟೀಸ್ ಲೈಕ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆರ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್ ದೆನ್ ಇಟ್ ಈಸ್ ಕಾಲ್ಡ್ ಕ್ರಿಸ್ಟಲೈನ್ ಸಾಲಿಡ್ ಸಾರಿ ದೆನ್ ಇಟ್ ಈಸ್ ಕಾಲ್ಡ್ ದೆನ್ ಇಟ್ ಈಸ್ ಆನೈಸೋಟ್ರೋಪಿಕ್ ಇನ್ ನೇಚರ್ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಆನೈಸೋಟ್ರೋಪಿಕ್ ಹಿಂಗಂದ್ರೆ ಏನಂತ ಹೇಳ್ತೀನಿ ಕ್ರಿಸ್ಟಲೈನ್ ಸಾಲಿಡ್ದು ಒಂದು ಎಕ್ಸಾಂಪಲ್ ತೊಗೊಂಡ್ರಿ ಕ್ರಿಸ್ಟಲೈನ್ ಸಾಲಿಡ್ ಹ್ಯಾವ್ ಪ್ರಾಪರ್ ಆರ್ಡರ್ ಹಾಂ ಸೊ ಒಂದು ಕ್ರಿಸ್ಟಲೈನ್ ಸಾಲಿಡ್ ಹಿಂಗೈತೆ ಅಂದ್ಕೊಳ್ಳೋದು ಒಂದು ದೊಡ್ಡ ಪಾರ್ಟಿಕಲ್ ಒಂದು ಸಣ್ಣ ಪಾರ್ಟಿಕಲ್ ಹತ್ರ ಹತ್ರ ಇರ್ತಾವ ಅವು ನಾ ಸ್ವಲ್ಪ ದೂರ ಹಾಕಿ ಒಂದು ದೊಡ್ಡದು ಒಂದು ಸಣ್ಣದು ಒಂದು ದೊಡ್ಡದು ಒಂದು ಸಣ್ಣದು ಇಲ್ಲೊಂದು ಸಣ್ಣದು ಬರೋಕೆ ದೊಡ್ಡದು ಸಣ್ಣದು ಹಿಂಗದ ಅಂದ್ಕೊಳ್ಳೋಣ ಏನಿದು ಯಾವ ಸಾಲಿಡ್ ಕ್ರಿಸ್ಟಲೈನ್ ಸಾಲಿಡ್ ಓಕೆ ಆರ್ಡರ್ ಐತಿಲ್ಲ ಏ ಒಂದು ದೊಡ್ಡದು ಸಣ್ಣದಿದ್ರೆ ಎಲ್ಲಿ ಆರ್ಡರ್ ಅದು ಐತಿಲ್ಲ ಒಂದು ದೊಡ್ಡದು ಒಂದು ಸಣ್ಣ ಒಂದು ದೊಡ್ಡದು ಒಂದು ದೊಡ್ಡದು 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 ಸಣ್ಣದು ಸಣ್ಣದು ದೊಡ್ಡ ದೊಡ್ಡದು ಹಿಂಗಿಲ್ಲ ದೊಡ್ಡದು ಸಣ್ಣ ದೊಡ್ಡದು ಆರ್ಡರ್ ಐತಿಲ್ಲ ಹಾಂ ಈಗ ಹೇಳಾಕಿದೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದು ಎಕ್ಸಾಂಪಲ್ ತೊಗೊಂಡು ಐ ವಾಸ್ ಟ್ರೈಂಗ್ ಟು ಟೆಲ್ ಯು ದ್ಯಾಟ್ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಆನ್ ಐಸೋಟ್ರೋಪಿಕ್ ಇನ್ ನೇಚರ್ ಹಂಗಂದ್ರೇನು ಈ ಪ್ರಾಪರ್ಟಿ ಅಥವಾ ಇನ್ನೊಂದಿಷ್ಟು ಯಾವ ಪ್ರಾಪರ್ಟೀಸ್ ದೇ ಆರ್ ಇಫ್ ದೇ ಆರ್ ಡಿಫರೆಂಟ್ ಇನ್ ಡಿಫರೆಂಟ್ ಡೈರೆಕ್ಷನ್ಸ್
ಅಂದ್ರೆ ಇನ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಅಂದ್ರೆ ಏನು, ಲೈಟ್ ಹಿಂಗೆ ಬಂತು ಅನ್ಕೋರಿ, ಇಟ್ ಫೇಸಸ್ ಆಲ್ ದ ಬಿಗ್ಗರ್ ಪಾರ್ಟಿಕಲ್ಸ್. ಲೈಟ್ ಹಿಂಗೆ ಬಂದ್ರೆ ಇಟ್ ಫೇಸಸ್ ಆಲ್ ದ ಸ್ಮಾಲರ್ ಪಾರ್ಟಿಕಲ್ಸ್. ಲೈಟ್ ಹಿಂಗೆ ಹೋತಂದ್ರೆ ಒಂದು ಬಿಗ್ಗರ್ ಒಂದು ಸ್ಮಾಲರ್, ಒಂದು ಬಿಗ್ಗರ್ ಒಂದು ಸ್ಮಾಲರ್ ಫೇಸಸ್. ಸೊ ಪ್ರತಿಯೊಂದು ಡೈರೆಕ್ಷನ್ಗೆ ಹೋದಾಗ ಇಟ್ ಫೇಸಸ್ ಒನ್ ಸೆಟ್ ಆಫ್ ಪಾರ್ಟಿಕಲ್ಸ್. ಸೊ ಹಿಂಗದ ಹೋದಾಗ ಒನ್ ಟೈಪ್ ಬೆಂಡ್ ಆಗುತ್ತೆ, ಅಂದ್ರೆ ಒಂದು ಅಮೌಂಟಿಗೆ ಬೆಂಡ್ ಆಗುತ್ತೆ. ಹಿಂಗೆ ಹೋದಾಗ ಇನ್ನೊಂದು ಅಮೌಂಟಿಗೆ ಬೆಂಡ್ ಆಗುತ್ತೆ, ಹಿಂಗೆ ಹೋದಾಗ ಇನ್ನೊಂದು ಅಮೌಂಟಿಗೆ ಬೆಂಡ್ ಆಗುತ್ತೆ. ಸೊ ಬೇರೆ ಬೇರೆ ಕಡೆ ಹೋದಾಗ ಬೇರೆ ಬೇರೆ ಟೈಪ್ ಬೆಂಡ್ ಆಗತ್ತೈತಿ, ಅಂದ್ರೆ ಬೇರೆ ಬೇರೆ ಅಮೌಂಟ್ನಾಗ ಬೆಂಡ್ ಆಗತ್ತೆ. ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇರೆ ಬೇರೆ ಇರ್ತೈತಿ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್. ಈ ಡೈರೆಕ್ಷನ್ಗೆ ಹೋದ್ರೆ ಒಂದು ವ್ಯಾಲ್ಯೂ, ಈ ಡೈರೆಕ್ಷನ್ಗೆ ಹೋದ್ರೆ ಇನ್ನೊಂದು ವ್ಯಾಲ್ಯೂ, ಈ ಡೈರೆಕ್ಷನ್ಗೆ ಹೋದ್ರೆ ಇನ್ನೊಂದು ವ್ಯಾಲ್ಯೂ. ಸೊ ಇಫ್ ದೀಸ್ ಪ್ರಾಪರ್ಟೀಸ್ ಲೈಕ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆರ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್, ದೆನ್ ದ್ಯಾಟ್ ಈಸ್ ಆನ್ ಐಸೋಟ್ರೋಪಿಕ್ ಇನ್ ನೇಚರ್. ಆ್ಯಂಡ್ ಕ್ರಿಸ್ಟಲಿನ್ ಸಾಲಿಡ್ಸ್ ಆರ್ ಆನ್ ಐಸೋಟ್ರೋಪಿಕ್ ಇನ್ ನೇಚರ್. ಅಮಾರ್ಫಸ್ ಸಾಲಿಡ್ಸ್ ಆರ್ ಐಸೋಟ್ರೋಪಿಕ್ ಇನ್ ನೇಚರ್. ಅಂದ್ರೆ ಇಟ್ ಈಸ್ ನಾಟ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್. ಎದಕ್ಕೆ ಅಲ್ಲಿ ಏನೂ ಆರ್ಡರ್ ಇರಂಗಿಲ್ಲ, ಏನೂ ಆರ್ಡರ್ ಇರಂಗಿಲ್ಲ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಲ್ಲಿ ಹೋದ್ರೂ ಅದಕ್ಕೆ ಸಂಬಂಧ ಇಲ್ಲ. ಇದು ಹೆಂಗಿದ್ದಂಗ, ಏ ಅಲ್ಲಿ ಒಟ್ಟ ಆರ್ಡರ್ ಇರಂಗಿಲ್ಲ, ಅಲ್ಲಿ ಬೇರೆ ಬೇರೆ ಇರ್ಬೇಕು ಅನ್ಸುತ್ತಿಲ್ಲ. ಆದ್ರೆ ಇದು ಹೆಂಗಿದ್ದಂಗೆ ಅಂದ್ರೆ ಲಕ್ಷ ಕೊಡ್ರಿ, ಈಗ ನೀವು ಎಲ್ಲೋ ಒಂದು ಫುಲ್ ಅನ್ನೋನ್ ಜಾಗದಾಗ ಅದಿರ ಅನ್ಕೋರಿ, ಒಂದು ಡೆಸ್ಟಿನೇಷನಿಗೆ ಹೋಗ್ಬೇಕು, ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಇಲ್ಲಿಂದ ಇಲ್ಲಿ ಹೋಗಕ್ಕೆ ಒಂದು ಸ್ಟ್ರೇಟ್ ರೋಡ್ ಐತಿ, ಈ ಕಡೆ ಒಂದು ರೋಡ್ ಐತಿ ಅದು ಸ್ವಲ್ಪ ಹಿಂಗೆ 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 ಆಯ್ತು, ಈ ಕಡೆ ಒಂದು ರೋಡ್ ಐತಿ ಅದು ಸ್ವಲ್ಪ ಸ್ಟ್ರೇಟ್ ಐತಿ ಆಮೇಲೆ ಸ್ವಲ್ಪ ಹಿಂಗೆ ಹಿಂಗೆ ಐತಿ, ಇನ್ನೊಂದು ರೋಡ್ ಐತಿ ಬರೀ ಹಂಸ ಅದ ಅದ್ರೊಳಗೆ. ಈಗ ನೀವು ಹಿಂಗೆ ಹೋದ್ರೆ ಒಂದು ಸ್ಪೀಡ್ನಾಗ ಮುಟ್ತೀರಿ, ಈ ಎರಡನೇ ರೋಡ್ನಾಗ ಹೋದ್ರೆ ಸ್ಲೋ ಆಗಿ ಮುಟ್ತೀರಿ, ಥರ್ಡ್ ರೋಡಿಗೆ ಹೋದ್ರೆ ಫಾಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಫಾಸ್ಟ್ ಹೋಗ್ತೀರಿ ಆಮೇಲೆ ಮತ್ತೆ ಸ್ಲೋ ಹೋಗ್ತೀರಿ, ಇಲ್ಲಿ ಫೋರ್ತ್ ರೋಡ್ನಾಗ ಹೋದ್ರೆ ಯಾವಾಗೂ ಮುಟ್ತೀರಿ. ಸೊ ಪ್ರತಿಯೊಂದು ಡೈರೆಕ್ಷನಿಗೆ ಹೋದ್ರೆ ಒಂದೊಂದು ಸೆಟ್ ಪ್ಯಾಟರ್ನ್ ಐತಿ. ಆರ್ ಯು ಗೆಟಿಂಗ್ ಮೀ? ಅಮರ್ಫೋ ಸಾಲಿಡ್ಸ್ ಎಲ್ಲಿ ಹೋದ್ರೂ ಏನೂ ಇಲ್ಲ, ಅಲ್ಲಿ ಎಲ್ಲಿ ಹೋದ್ರೆ ಜಾತ್ರಿ. ಈಗ ಇನ್ನೊಂದು ಇಮ್ಯಾಜಿನ್ ಮಾಡ್ರಿ, ಮಠದ ಜಾತ್ರಿ ಅಲ್ಲದಿರಿ, ಮಠದ ಜಾತ್ರೆ ಆಗಿದ್ರಿ ಅನ್ಕೊಳಿ. ಈಗ ನೀವು ಒಂದು ಕಡೆ ಇನ್ನೊಂದು ಕಡೆ ಹೋಗ್ಬೇಕು ಎಲ್ಲದಿರಿ, ಈಗ ಅಲ್ಲಿ ಗ್ರಿಮೇಟ್ ಸೆಂಟರ್ ಐತಲ್ಲ, ಅಲ್ಲಿಂದ ಚೈನೀಸ್ ಕಾರ್ನರ್ ಓ ಸಿ ಸಿ ಓಲ್ಡ್ ಚೈನೀಸ್ ಕಾರ್ನರ್, ಇಲ್ಲಿದ್ದು ಎನ್ ಅಲ್ಲಿದ್ದು ಎನ್ ಸಿ ಸಿ ಅದು. ಏ ನಿಮ್ಗೆಲ್ಲ ಗೊತ್ತಿಲ್ಲ ಅಂದ್ರೆ ಮಠದ ಕಡೆನ ಸ್ವಲ್ಪ ಇಲ್ಲೇ ಮುಂದೆ ಐತಲ್ಲ ಅದು ಓ ಸಿ ಸಿ, ಅದು ಓಲ್ಡ್ ಚೈನೀಸ್ ಕಾರ್ನರ್. ಅಲ್ಲಿ ಏನೈತಲ್ರಿ ಅದು ನ್ಯೂ ಚೈನೀಸ್ ಕಾರ್ನರ್, ಎಲ್ಲೇ ಗಾಂಧಿ ಸರ್ಕಲ್ ಇದು ಕಮಾನ್ ಹತ್ರ ಐತಲ್ಲ ಅದು ಎನ್ ಸಿ ಸಿ. ಸೊ ನೀವು ಓ ಸಿ ಸಿಯಿಂದ ಎನ್ ಸಿ ಸಿಗೆ ಹೋಗ್ಬೇಕು ಅನ್ಕೋರಿ, ಯಾವಾಗ ಜಾತ್ರೆ ನಡೆದಾಗ ಕಣ್ತಾಗ್ರಿ ಅಲ್ಲಿ ಸುತ್ತಮುತ್ತಲೂ ಜನ, ಯು ಆರ್ ಲಾಸ್ಟ್ ಇನ್ ಅ ಕ್ರೌಡ್ ಆಫ್ ಲಾಟ್ ಆಫ್ ಪೀಪಲ್ಸ್, ಕ್ರೌಡ್ ಆಫ್ ಪೀಪಲ್. ಸೊ ಕ್ರೌಡ್ ಅಂದ್ರೆ ಆಬ್ವಿಯಸ್ಲಿ ಪೀಪಲ್ ಅದೇ ಇರುತ್ತೆ. ಸೊ ಅಲ್ಲೇ ನೀವು ಎಲ್ಲಿ ಹೋದ್ರೂ ನಿಮಗೊಂದು ಸೆಟ್ ಪ್ಯಾಟರ್ನ್ ಇಲ್ಲ. ಇಟ್ ಈಸ್ ನಾಟ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್, ಇಸ್ ನಾಟ್ ಎನಿಥಿಂಗ್ ಇನ್ ಎನಿ ಡೈರೆಕ್ಷನ್. ಅರ್ಥ ಆಗತೈತಿ? ಅಮಾರ್ಫಸ್ ಸಾಲಿಡ್ಸ್ನಾಗ ಹೆಂಗಿರ್ತಂದ್ರೆ ಏನೂ ಆರ್ಡರ್ ಇರಂಗಿಲ್ಲ, ಸೊ ಜಾತ್ರೆ ಇದ್ದಂಗೆ. ಕ್ರಿಸ್ಟಲಿನ್ ಸಾಲಿಡ್ಸ್ನಾಗ ಪ್ರತಿಯೊಂದು ಡೈರೆಕ್ಷನ್ನಾಗ ಒಂದು ಬೇರೆ ಬೇರೆ ಆರ್ಡರ್ ಇದ್ರೆ ಪ್ರತಿಯೊಂದು ಡೈರೆಕ್ಷನ್ನಾಗ ಅದು ಅದರ ವ್ಯಾಲ್ಯೂ ಏನಿರ್ತೈತಿ? ಇಟ್ ಈಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್, ದೇರ್ ಫೋರ್ ಕ್ರಿಸ್ಟಲಿನ್ ಸಾಲಿಡ್ಸ್ ಆರ್ ಆನ್ ಐಸೋಟ್ರೋಪಿಕ್ ಇನ್ ನೇಚರ್, ಅಮಾರ್ಫಸ್ ಸಾಲಿಡ್ಸ್ ಆರ್ ಐಸೋಟ್ರೋಪಿಕ್ ಇನ್ ನೇಚರ್. ಓಕೆ, ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ crystalline solids and amorphous solids. This we had already discussed. This was the revision in the previous episode of solid state. The ivatta ee chalo episode previous episode ishtotta prathi sala add hakkondu nu torustivu navu mundina bhagadalli. ಹಿಂದಿನ ಭಾಗದಲ್ಲಿ ಮುಂದಿನ ಭಾಗದಲ್ಲಿ ತೋರಿಸುವಂತ ಆ ಧಾರಾವಾಹಿ ತೋರಿಸೇ ಬಿಟ್ಟಿರ್ತಾರ. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಏನು ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಲಕ್ಷ ಕೊಡ್ರಿ,
क्रिस्टलाइन सॉलिड्स नम्बर मेन फोकस चैप्टर अमॉर्फस सॉलिड्स ना कलेक्ट होंगे और एंटायर फोकस ऑफ दिस चैप्टर विल बी ऑन क्रिस्टलाइन सॉलिड सो नेक्स्ट नम्बर टॉपिक अंदर क्रिस्टलाइन सॉलिड्स इज फर्दर क्लासिफाइड इन टू थ्री टाइप्स फोर टाइप्स फोर टाइप्स मॉलिक्युलर सॉलिड्स एरडनेदु आयोनिक सॉलिड्स मूरनेदु कोवलेंट और नेटवर्क सॉलिड्स नाकनेदु मेटालिक सॉलिड्स ओके लक्ष्य कोड्री लंस इवन हेंग नाव क्लासिफाई माडीवी अंद्र इवु मॉलिक्युलर आयोनिक कोवलेंट मेटालिक हेंग माडीवी अंद्र अदरोळगिरो कॉन्स्टिट्यूएंट पार्टिकल्स इदर मेले Now, what is the basis of this classification? Constituent particles. Constituent particles are solids. Solid particles are the solid particles. Solid particles ions are the ionic solid. Solid particles atoms are the covalent solid. Molecules are the molecular solid. Artha ga theti? Idhar basis mele. One the constituent particles mele. Yerne the constituent particles nadu ain force of attraction ith. ಈಗ ಸಾಲಿಡ್ಸ್ ಅಂದ್ರೆ ಬಹಳ ದೂರ ದೂರ ಇರ್ತಾವ ಹತ್ತಿರ ಇರ್ತಾವ ಹತ್ತಿರ ಇರ್ಬೇಕಂದ್ರ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ಬೇಕು ಏನು ಫೋರ್ಸ್ ಇರ್ಲಾರ್ದ ಒಂದ್ರ ಬಾಜು ಒಂದಿರಂಗಿಲ್ಲ ಇಫ್ ಟೂ ಪೀಪಲ್ ಹ್ಯಾವ್ ಟು ಸ್ಟೇ ಟುಗೆದರ್ ದೇರ್ ಶುಡ್ ಬಿ ಅ ಸ್ಟ್ರಾಂಗ್ ಇನಫ್ ರೀಸನ್ ಬಾಜು ಬಾಜು ಇರ್ಬೇಕಂದ್ರೆ ಏನೊಂದು ರೀಸನ್ ಇರ್ಬೇಕು ಸೊ ಸಾಲಿಡ್ ಒಳಗೆ ಪಾರ್ಟಿಕಲ್ಸ್ ಬಾಜು ಬಾಜು ಇರ್ತಾವ ಅಂದ್ರೆ ಏನೊಂದು ರೀಸನ್ ಐತೆ ಏನ್ ರೀಸನ್ ದ ಫೋರ್ಸ್ ವಿಚ್ ಈಸ್ ಹೋಲ್ಡಿಂಗ್ ದಮ್ ಟುಗೆದರ್ ಹೌದಲ್ಲ ಆ ಫೋರ್ಸ್ ಈ ಬೇರೆ ಬೇರೆ ಸಾಲಿಡ್ಸ್ ಒಳಗೆ ಬೇರೆ ಬೇರೆ ಟೈಪ್ ಇರುತ್ತೆ ಸೊ ಯಾವುದದು ಫೋರ್ಸ್ ಅಂತ ನೋಡ್ಬೇಕು ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಯಾವ ಅಂತ ನೋಡ್ಬೇಕು ಅರ್ಥ ಆಗತೈತಿ ದಿಸ್ ಕ್ಲಾಸಿಫಿಕೇಶನ್ ಇಸ್ ಬೇಸ್ಡ್ ಆನ್ ದ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಇನ್ ದ ಸಾಲಿಡ್ಸ್ ಆ್ಯಂಡ್ ದ ಫೋರ್ಸ್ ವಿಚ್ ಹೋಲ್ಡ್ಸ್ ದೀಸ್ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಟುಗೆದರ್ ಅರ್ಥ ಆಗತೈತಿ ಸೊ ಈ ಪ್ರತಿ ಸಾಲಿಡ್ ಬೇರೆ ಬೇರೆ ಸಾಲಿಡ್ ಒಳಗೆ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಬೇರೆ ಬೇರೆ ಇರ್ತಾವೆ ಮತ್ತು ಅದರ ನೋಡು ಫೋರ್ಸ್ ಬೇರೆ ಬೇರೆ ಇರ್ತೈತಿ ಸೊ ಒನ್ ಬೈ ಒನ್ ಏನೇನಂತ ಡಿಸ್ಕಸ್ ಮಾಡ್ಕೊಂತ ಹೋಗೋಣ ಅಲ್ಲಿ ನೀವೇ ಹೇಳ್ಕೊಂತ ಹೋಗ್ರಿ ನಾ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ ಒಂದೇದು ಯಾವುದೈತೆ ಹಾಂ ಲಕ್ಷ ಕೊಡ್ರಿ ಇಲ್ಲಿ ಮಾಲಿಕ್ಯುಲರ್ ಸಾಲಿಡ್ಸ್ ಒಂದೇತು ಆಬ್ವಿಯಸ್ಲಿ ಮಾಲಿಕ್ಯುಲರ್ ಸಾಲಿಡ್ಸ್ ಒಳಗೆ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಯಾವು ಅಂತ ಕೇಳಿದ್ರೆ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ಸ್ ಮಾಲಿಕ್ಯೂಲ್ಸ್ ಅಂದ್ರೆ ಸಾಲಿಡ್ಸ್ ಒಳಗೆ ಈ ಮಾಲಿಕ್ಯುಲರ್ ಸಾಲಿಡ್ಸ್ ಒಳಗೆ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಯಾವು ಮಾಲಿಕ್ಯೂಲ್ಸ್ ಒನ್ ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ ಅದ್ರ ಬಾಜು ಇನ್ನೊಂದು ಮಾಲಿಕ್ಯೂಲ್ ಎಲ್ಲ ಹತ್ರ ಹತ್ರ ಇರ್ತಾವು ಓಕೆ ಹಾಂ ಈಗ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನು ಒಂದು ಮಾಲಿಕ್ಯೂಲ್ ಮತ್ತು ಇನ್ನೊಂದು ಮಾಲಿಕ್ಯೂಲ್ ನೋಡು ಇಲ್ಲೇ ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಮೇಲೆ ನಾವು ನೋಡ್ಕೊಂತ ಹೋದ್ರೆ ಮತ್ತೆ ಮಾಲಿಕ್ಯುಲರ್ ಸಾಲಿಡ್ಸ್ ಇಸ್ ಫರ್ದರ್ ಕ್ಲಾಸಿಫೈಡ್ ಇನ್ ಟು ತ್ರೀ ಟೈಪ್ಸ್ ನೋಡ್ರಿ ಅಲ್ಲ ಯಾವ್ಯಾವು ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ಸ್ ಲಕ್ಷ ಕೊಟ್ರಿ ಒಂದೇದು ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಅದಕ್ಕೆ ಎಕ್ಸಾಂಪಲ್ ತಗೊತೀನಿ ನಾನು ಎಚ್ ಟೂ ಎನ್ ಟೂ ಈ ಹೈಡ್ರೋಜನ್ ಗ್ಯಾಸ್ ಅಲ್ಲ ನಾನು ಸಾಲಿಡ್ ಅಂತ ಕೇಳ ಅದು ನ್ಯಾಚುರಲಿ ಇಟ್ ಎಕ್ಸಿಸ್ಟ್ ಆಸ್ ಅ ಗ್ಯಾಸ್ ಬಟ್ ಇಟ್ ಕ್ಯಾನ್ ಆಲ್ಸೋ ಎಕ್ಸಿಸ್ಟ್ ಆಸ್ ಸಾಲಿಡ್ ಇಫ್ ಐ ಸೂಪರ್ ಕೂಲ್ ಹೈಡ್ರೋಜನ್ ಹೈಡ್ರೋಜನ್ ಟೆಂಪ್ರೇಚರ್ ಕಡಿಮೆ ಮಾಡ್ಕೊಂತ ಹೋದ್ರೆ ಅದು ಫಸ್ಟ್ ಗ್ಯಾಸ್ ಇದು ಲಿಕ್ವಿಡ್ ಆಗುತ್ತೆ ಲಿಕ್ವಿಡ್ ಆದ ಆಮೇಲೆ ಸಾಲಿಡ್ ಆಗುತ್ತೆ ಸೊ ಇಟ್ ಕ್ಯಾನ್ ಎಕ್ಸಿಸ್ಟ್ ಆಸ್ ಸಾಲಿಡ್ ಸೊ ಹೈಡ್ರೋಜನ್ ಇಫ್ ಇಟ್ ಈಸ್ ಎಕ್ಸಿಸ್ಟಿಂಗ್ ಆಸ್ ಸಾಲಿಡ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ ಏನಿದೆ ಲಕ್ಷ ಕೊಡ್ರಿ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಒಳಗೆ ಯಾವ್ದು ಎಕ್ಸಾಂಪಲ್ ತಗೊಂಡಿ ನಾನು ಹೈಡ್ರೋಜನ್ ಸಾಲಿಡ್ ಸೊ ಇದ್ರೊಳಗೆ ಯಾವ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಎಚ್ ಟೂ ಎಚ್ ಟೂ ಎಚ್ ಟೂ ಹಿಂಗಿರ್ತಾವ ತ್ರೀ ಡೈಮೆನ್ಷನ್ ಇರ್ತಾವ ಆಬ್ವಿಯಸ್ಲಿ ಇವು ಇದು ಮುಂದೆ ನಾವು ಯೂನಿಟ್ಸ್ ಅಲ್ಲಿ ಇವನ್ನೆಲ್ಲ ಡಿಸ್ಕಸ್ ಮಾಡ್ಕೊಂತ ಹೋಗ್ತೀವಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಈಗ ನೀವು ಹೇಳ್ರಿ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಯಾವು ಅಂತ ಹೇಳಿದ್ರಿ ಯಾವ ಮಾಲಿಕ್ಯೂಲ್ಸ್ ಅವು ನಾನ್ ಪೋಲಾರ್ ಯಾಕೆ ಒಂದು ಎಚ್ ಟೂ ಒಂದು ಮಾಲಿಕ್ಯೂಲ್ನ ತಗೊಂಡ್ರೆ
ಒಂದು ಎಚ್ ತೊಗೊಂಡ್ರೆ ಎಚ್ ಮತ್ತು ಎಚ್ ನೋಡು ಇಲ್ಲಿ ಬರ್ತಾರೆ ಕಣನಿ ನೋಡ್ರಿ ಎಚ್ ನೋಡು ಎಚ್ ಮತ್ತು ಎಚ್ ನೋಡು ಸಿಂಗಲ್ ಬೌಂಡ್ ಐತಿ ಹೌದಿಲ್ಲ ಆಮೇಲೆ ಇದೇನು ಹೈಡ್ರೋಜನ್ ಇದೇನು ಹೈಡ್ರೋಜನ್ ಈ ಹೈಡ್ರೋಜನ್ ಏನು ಎಲೆಕ್ಟ್ರಾನ್ ನೆಗೆಟಿವಿಟಿ ಇರ್ತೈತಿ ಆ ಹೈಡ್ರೋಜನ್ ಅದ ಎಲೆಕ್ಟ್ರಾನ್ ನೆಗೆಟಿವಿಟಿ ಇರ್ತೈತಿ ಬಿಕಾಸ್ ಬೋತ್ ಆರ್ ಹೈಡ್ರೋಜನ್ಸ್ ಸೊ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಟುವರ್ಡ್ಸ್ ನೈದರ್ ಆಫ್ ದೆಮ್ ದೇ ಆರ್ ಅಟ್ ದ ಸೆಂಟರ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದು ಯಾವ ಬಾಂಡ್ ಹಾ ಅಲ್ಲಿರೋ ಎಲೆಕ್ಟ್ರಾನ್ಸ್ ಎಕ್ಸಾಕ್ಟ್ಲಿ ಸೆಂಟರ್ನಾಗ ಇದ್ರ ಪಾರ್ಷಿಯಲ್ ನೆಗೆಟಿವ್ ಪಾರ್ಷಿಯಲ್ ಪಾಸಿಟಿವ್ ಎದಕ್ಕಾರ ಬರ್ತಾನ ಅಂದ್ರೆ ಚಾರ್ಜ್ ಇಲ್ಲ ಜೀರೋ ಚಾರ್ಜ್ ಇಲ್ಲ ಅಂದ್ರೆ ಪೋಲಾರು ನಾನ್ ಪೋಲಾರ್ ಅದಕ್ಕ ಇದು ನಾನ್ ಪೋಲಾರ್ ಅರ್ಥ ಆಗತೈತಿ ಹಾ ಓಕೆ ನಾನ್ ಪೋಲಾರ್ ಒಪ್ಪಿಕೊಂಡ್ವಿ ಬಟ್ ಒನ್ ಎಚ್ ಟು ಮತ್ತೆ ಇನ್ನೊಂದು ಎಚ್ ಟು ನೋಡು ಏನರ ಫೋರ್ಸ್ ಇದ್ರೆ ಇಟ್ ಸ್ಟೇಸ್ ಟುಗೆದರ್ ನಾವೇ ಹೇಳಿದೆ ಇಫ್ ಟು ಟೂ ಪೀಪಲ್ ಅಥವಾ ಟೂ ಪಾರ್ಟಿಕಲ್ಸ್ ಹ್ಯಾವ್ ಟು ಸ್ಟೇ ಟುಗೆದರ್ ದೇರ್ ಶುಡ್ ಬಿ ಅ ಸ್ಟ್ರಾಂಗ್ ಇನ್ ಅಫ್ ರೀಸನ್ ಇನ್ನೊಂದು ಫೋರ್ಸ್ ಇರಬೇಕು ಇಲ್ಲಿ ಎಲ್ಲಿ ಫೋರ್ಸ್ ಐತಿ ಒಂದು ಎಚ್ ಟು ಮತ್ತೆ ಇನ್ನೊಂದು ಎಚ್ ಟು ನೋಡು ಇದು ಪಾಸಿಟಿವ್ ಇದು ನೆಗೆಟಿವ್ ಇದ್ರೆ ಎರಡು ಇರ್ತಿದ್ವಪ್ಪ ಬಾಜು ಬಾಜು ಹಂಗಿಲ್ಲ ಸೊ ಒಂದು ಎಚ್ ಟು ಮತ್ತೆ ಇನ್ನೊಂದು ಎಚ್ ಟು ನೋಡು ಏನರ ಒಂದು ಫೋರ್ಸ್ ಇರಬೇಕು ಆ ಫೋರ್ಸ್ ಯಾವುದು ಅಂತ ಯಾರ್ಯಾರ ಹೇಳ್ತೀರನ್ರಿ ನಾವು ಲಾಸ್ಟ್ ಇಯರ್ ವೀಕ್ ವಾನ್ ಡರ್ ವಾಲ್ಸ್ ಫೋರ್ಸ್ ಟು ಬಿ ಸ್ಪೆಸಿಫಿಕ್ ಲಂಡನ್ ಫೋರ್ಸ್ ಆರ್ ಡಿಸ್ಪರ್ಷನ್ ಫೋರ್ಸ್ ಡಸ್ ದಿಸ್ ವರ್ಡ್ ರಿಂಗ್ ಎನಿ ಬೆಲ್ ಇನ್ ಎನಿ ಕಾರ್ನರ್ ಆಫ್ ಯುವರ್ ಮೈಂಡ್ ಹಾ ಕೇಳಿರೇನ್ರಿ ವರ್ಡ್ ಇದು ಹಾ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತೀಗ ನಾ ಇದನ್ನ ಎಕ್ಸಾಂಪಲ್ ತಗೊಂಡೀನಿ ಎಂಟು ತಗೊಂತೀನಿ ಒಂದು ಎಂಟು ಮತ್ತು ಇನ್ನೊಂದು ಎಂಟು ನೋಡು ಫೋರ್ಸ್ ಎಲ್ಲಿಂದ ಬರುತ್ತೆ ಅಥವಾ ಒಂದು ಎಚ್ ಟು ಮತ್ತು ಇನ್ನೊಂದು ಎಚ್ ನೋಡು ಎಲ್ಲಿಂದ ಫೋರ್ಸ್ ಬರುತ್ತೆ ಅದನ್ನು ಡಿಸ್ಕಸ್ ಮಾಡಿದ್ವಿ ನಾವು ಇಂಟರ್ ಮಾಲಿಕ್ಯುಲರ್ ಇಂಟರ್ ಈ ಮಾಲಿಕ್ಯೂಲ್ ಮತ್ತು ಈ ಮಾಲಿಕ್ಯೂಲ್ ನೋಡು ಇರೋ ಫೋರ್ಸ್ ಎಲ್ಲಿಂದ ಬರಾಗತೈತಿ ಸೊ ಎಂಟು ಎನ್ ಟ್ರಿಪಲ್ ಬೌಂಡ್ ಏನು ಇರುತ್ತಿಲ್ಲರಿ ಅದು ಈಗ ಒಂದು ಎಚ್ ಟು ತೊಗೊಂಡ್ರೆ ಎಚ್ ಸಿಂಗಲ್ ಬೌಂಡ್ ಎಚ್ ಇತ್ತಲ್ಲ ಹಂಗೆ ನಾ ಎಂಟು ತೊಗೊಂಡ್ರೆ ಎನ್ ಟ್ರಿಪಲ್ ಬೌಂಡ್ ಏನು ಅದಲ್ಲ ಹಾಂ ಇದನ್ನು ಎಂಟು ಎನ್ ಟ್ರಿಪಲ್ ಬೌಂಡ್ ಎನ್ ಈಗ ಇಲ್ಲಿ ಏನಾಗತ್ತೆ ರೀ ಇದು ಎಂಟು ಹಿಂಗೆ ಅಂದ್ಕೊಳ್ಳೋಣ ಇದು ಒಂದು ಎನ್ ಇದೊಂದು ಎನ್ ಅಂದ್ಕೊಳ್ಳೋಣ ಇದು ಅದರ ಕಾರಣ ಆಗ್ತಲ್ಲ ಹ್ಞೂ ಇದು ಒಂದು ಎಂಟು ಅಂದ್ಕೊಳ್ಳೋಣ ಈಗ ಆರ್ಬಿಟ್ಸ್ ಇರ್ತಾವೋ ಆರ್ಬಿಟಲ್ಸ್ ಇರ್ತಾವೋ ಆಟಮ್ಸ್ ಒಳಗೆ ಆರ್ಬಿಟ್ಸ್ ಇರ್ತಾವೋ ಆರ್ಬಿಟಲ್ಸ್ ಇರ್ತಾವೋ ಆರ್ಬಿಟ್ಸ್ ಶಿವ ಆರ್ಬಿಟಲ್ಸ್ ಹೌದಿಲ್ರಿ ಸುತ್ ಹಿಂಗ ಫಿಕ್ಸ್ಡ್ ಡಯಾಮೀಟರ್ ಸರ್ಕಲ್ ನ ತಿರ್ಕಿರ್ತಾವ ನಾವು ತ್ರೀ ಡೈಮೆನ್ಷನಲ್ ಸ್ಪೇಸ್ ನ ತಿರ್ಕಿರ್ತಾವ ಇಲ್ಲ ವಾಟ್ ಇಸ್ ಇನ್ ಆರ್ಬಿಟಲ್ ಆರ್ಬಿಟಲ್ ಇಸ್ ಸಮಥಿಂಗ್ ವೇರ್ ದ ಪ್ರೊಬಾಬಿಲಿಟಿ ಇಸ್ ಇಸ್ ತ್ರೀ ಡೈಮೆನ್ಷನಲ್ ಸ್ಪೇಸ್ ವೇರ್ ಪ್ರೊಬಾಬಿಲಿಟಿ ಆಫ್ ಫೈಂಡಿಂಗ್ ಇನ್ ಎಲೆಕ್ಟ್ರಾನ್ ಇಸ್ ಮ್ಯಾಕ್ಸಿಮಮ್ ಹೌದಿಲ್ಲ ಹಾಂ ಅಂದ್ರೆ ತ್ರೀ ಡೈಮೆನ್ಷನಲ್ ಸ್ಪೇಸ್ ಅಂದ್ರೆ ಏನು ಮಾಡ್ತಿರ್ತಾವ ತನಗೆ ಹೆಂಗೆ ಬೇಕು ಹಂಗೆ ತಿರುಗಾಡ್ತಿರ್ತಾವ ಎಲೆಕ್ಟ್ರಾನ್ಸ್ ಹೌದಿಲ್ಲ ಹೌದಿಲ್ಲರಿ ಸೊ ಈಗ ಈ ಎಂಟು ಮಾಲಿಕ್ಯೂಲ್ ಒಳಗೆ ಲಕ್ಷ್ಕೊಡ್ರಿ ಈ ಎಂಟು ಮಾಲಿಕ್ಯೂಲ್ ಒಳಗೆ ಹಂಗೆ ತಿರುಗೋ ಮುಂದೆ ಎಲೆಕ್ಟ್ರಾನ್ಸ್ ಹಿಂಗೆ ಹಿಂಗೆ ತಿರ್ತಿರ್ತಾವ ಹಂಗೆ ತಿರುಗೋ ಮುಂದೆ ಯಾವುದೋ ಒಂದು ಸೆಕೆಂಡ್ಗೆ ಅಥವಾ ಯಾವುದೋ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗೆ ಎಲ್ಲ ಎಲೆಕ್ಟ್ರಾನ್ಸ್ ಇಲ್ಲಿ ಬಂದವ ಅನ್ಕೊ ರೀ ತಿರುಗೋ ಮುಂದೆ ಇಟ್ ಈಸ್ ಪಾಸಿಬಲ್ ಆರ್ ಇಸ್ ಇಟ್ ನಾಟ್ ಪಾಸಿಬಲ್ ಯಾವುದೋ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗೆ ಆಲ್ ದ ಎಲೆಕ್ಟ್ರಾನ್ಸ್ ಆರ್ ಆನ್ ಒನ್ ಸೈಡ್ ಆಫ್ ದ ಎನ್ ಟು ಮಾಲಿಕ್ಯೂಲ್ ಹಂಗಿದ್ದಾಗ ಇಲ್ಲಿ ಬಂದಾಗ ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಿಗೆ ಇಲ್ಲಿ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಬಂದಿರ್ತೈತಿ ಇವೆಲ್ಲ ಎಲೆಕ್ಟ್ರಾನ್ಸ್ ಈ ಕಡೆ ಹೋಗ್ಯಾವ ಅಂದ್ರೆ ಈ ಎಂಡ್ಗೆ ಪಾರ್ಷಿಯಲ್ ಪಾಸಿಟಿವ್ ಬಂದಿರ್ತೈತಿ ಬಿಕಾಸ್ ಈ ಎಂಡಿಂದ ಅವು ದೂರ ಹೋಗ್ಯಾವ ದೂರ ಹೋಗ್ಯಾವ ಅಂದ್ರೆ ಅದಕ್ಕೆ ಪಾರ್ಷಿಯಲ್ ಪಾಸಿಟಿವ್ ಓನ್ಲಿ ಇನ್ ದಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇಲ್ಲಿ ಅದರ್ ಟೈಮ್ಗೆ ಈ ಎಂಟು ಮಾಲಿಕ್ಯೂಲ್ ಒಳಗೆ ಅದರ್ ಟೈಮ್ಗೆ ಎಲ್ಲ ಎಲೆಕ್ಟ್ರಾನ್ಸು ಈ ಕಡೆ ಬಂದಾವಂದ್ರೆ ಈ ಎಂಟು ಮಾಲಿಕ್ಯೂಲ್ ಒಳಗೆ ಇದರ್ ಟೈಮ್ಗೆ ಎಲ್ಲ ಎಲೆಕ್ಟ್ರಾನ್ಸ್ ಈ ಕಡೆ ಬಂದಾವಂದ್ರೆ ಇದಕ್ಕೆ ಪಾರ್ಷಿಯಲ್ ನೆಗೆಟಿವ್ ಇದಕ್ಕೆ ಪಾರ್ಷಿಯಲ್ ಪಾಸಿಟಿವ್ ಸೊ ಹಿಂಗಾದಾಗ ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಾಗ ಈ ಎಂಟು ಮಾಲಿಕ್ಯೂಲ್ ಪಾರ್ಷಿಯಲ್ ಪಾಸಿಟಿವ್ ಮತ್ತು ಈ ಎಂಟು ಮಾಲಿಕ್ಯೂಲ್ ಪಾರ್ಷಿಯಲ್ ನೆಗೆಟಿವ್ ಕಾಣಿಲ್ರಿ ಇದ್ರ ನೋಡು ಏನಿರ್ತೈತಿ ಫೋರ್ಸ್ ಆಫ್ ರಿಪಲ್ಷನ್ ಅಟ್ರಾಕ್ಷನ್ ಪಾಸಿಟಿವ್ ನೆಗೆಟಿವ್ ನೋಡು ಏನಿರುತ್ತ ಅಟ್ರಾಕ್ಷನ್ ಈ ಫೋರ್ಸ್ಗೆ ನಾವು
ಲಂಡನ್ ಫೋರ್ಸ್ ಅಥವಾ ಡಿಸ್ಪರ್ಷನ್ ಫೋರ್ಸ್ ಅಂತ ಕರಿತೀವಿ. ಆಮ್ ಐ ರೈಟ್? ಹಾ, ಇದಕ್ಕೆ ನಾವು ಇನ್ಸ್ಟ್ಯಾಂಟೇನಿಯಸ್ ಡೈಪೋಲ್ ಅಂತ ಕರಿತೀವಿ. ಏನಂತೀವಿ? ಇನ್ಸ್ಟ್ಯಾಂಟೇನಿಯಸ್ ಡೈಪೋಲ್ ಅಂದ್ರೆ ಆ ಇನ್ಸ್ಟ್ಯಾಂಟಿಗೆ ಡೈಪೋಲ್ ಇರುತ್ತೆ, ನೆಕ್ಸ್ಟ್ ಇನ್ಸ್ಟ್ಯಾಂಟಿಗೆ ಇಲ್ಲ, ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಇರಂಗಿಲ್ಲ. ಡೈಪೋಲ್ ಅಂದ್ರೆ ಏನು? ಇದು ಪಾಸಿಟಿವ್, ಇದು ನೆಗೆಟಿವ್ ಅಂದ್ರೆ ಅದು ಡೈಪೋಲ್. ಇದು ಪಾಸಿಟಿವ್ ನೆಗೆಟಿವ್ ಅಂದ್ರೆ ಡೈಪೋಲ್. ಸೊ ಈ ಡೈಪೋಲ್ ಡೈಪೋಲ್ ಯಾವಾಗ ಕ್ರಿಯೇಟ್ ಆಯ್ತು? ಯಾವುದೋ ಒಂದು ಇನ್ಸ್ಟ್ಯಾಂಟ್ ಕ್ರಿಯೇಟ್ ಆಯ್ತು, ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಇಟ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಈ ಡೈಪೋಲ್ಗೆ ನಾವೇನು ಕರಿತೀವಿ? ಇನ್ಸ್ಟ್ಯಾಂಟೇನಿಯಸ್ ಡೈಪೋಲ್ ಅಂತ ಕರಿತೀವಿ. ಈ ಇನ್ಸ್ಟ್ಯಾಂಟೇನಿಯಸ್ ಡೈಪೋಲ್ ಇಂದ ಕ್ರಿಯೇಟ್ ಆಗೋ ಫೋರ್ಸ್ಗೆ ಲಂಡನ್ ಫೋರ್ಸ್ ಆರ್ ಡಿಸ್ಪರ್ಷನ್ ಫೋರ್ಸ್ ಅಂತ ಕರಿತೀವಿ. ದಿಸ್ ಫೋರ್ಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ N2 ಅಂಡ್ N2 ಟು ಸ್ಟೇ ಟುಗೆದರ್, H2 ಅಂಡ್ H2 ಟು ಸ್ಟೇ ಟುಗೆದರ್. ಯು ಅಂಡರ್ಸ್ಟುಡ್ ನೌ? ಓಕೆ. ಸೊ ಇದು ನಾನ್ ಪೋಲಾರ್ ಮೊಲಿಕ್ಯುಲರ್ ಸಾಲಿಡ್ಸ್ ನಡುವೆ ಇರೋ ಫೋರ್ಸ್ ಯಾವುದು? ಲಂಡನ್ ಫೋರ್ಸ್ ಆರ್ ಡಿಸ್ಪರ್ಷನ್ ಫೋರ್ಸ್, ವಿಚ್ ಈಸ್ ಎಕ್ಸಿಸ್ಟಿಂಗ್ ಡ್ಯೂ ಟು ಇನ್ಸ್ಟ್ಯಾಂಟೇನಿಯಸ್ ಡೈಪೋಲ್. ಆಮ್ ಐ ರೈಟ್? ಓಕೆ. ಇದು ನಾನ್ ಪೋಲಾರ್ ಮೊಲಿಕ್ಯುಲರ್ ಸಾಲಿಡ್ಸ್. ಈಗ ಸ್ವಲ್ಪ ಪೋಲಾರ್ ಮೊಲಿಕ್ಯುಲರ್ ಸಾಲಿಡ್ಸ್ ಬಗ್ಗೆನೂ ಡಿಸ್ಕಷನ್ ಮಾಡಿ ಆಮೇಲೆ ಎರಡೂ ಸ್ವಲ್ಪ ಕಂಪೇರ್ ಮಾಡೋಣ. ಎರಡನೇದ್ದು ಮಾಲಿಕ್ಯುಲರ್ ಸಾಲಿಡ್ಸ್ ಒಳಗೆ ಎರಡನೇದ್ದು ಯಾವುದು? ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್. ವಾಟ್ ಆರ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್? ದ ಮಾಲಿಕ್ಯುಲರ್ ಸಾಲಿಡ್ಸ್ ವಿಚ್ ಆರ್ ಪೋಲಾರ್ ಆರ್ ಕಾಲ್ಡ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್. ಆಗಲೇ ದ ಮಾಲಿಕ್ಯುಲರ್ ಸಾಲಿಡ್ಸ್ ವಿಚ್ ವೇರ್ ನಾನ್ ಪೋಲಾರ್ ಆರ್ ವೇರ್ ಕಾಲ್ಡ್ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್. ನೌ ದ ಮಾಲಿಕ್ಯುಲರ್ ಸಾಲಿಡ್ಸ್ ವಿಚ್ ಆರ್ ಪೋಲಾರ್ ಆರ್ ಕಾಲ್ಡ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್. ಅಂದ್ರೆ ಏನು? ಇದಕ್ಕೆ ಎಕ್ಸಾಂಪಲ್ ನಾ ತಗೊಂಡ್ರೆ, ಇದಕ್ಕೆ ಎಕ್ಸಾಂಪಲ್ ತಗೊಂಡ್ರೆ HCl. ಏ, ಇದು ಗ್ಯಾಸ ಅಲ್ಲ. ನ್ಯಾಚುರಲಿ ಇಟ್, ಒಂದು ವೇಸ್ಟ್ ಪೇಪರ್ ಕೊಡ್ರಿ. ನ್ಯಾಚುರಲಿ ಇಟ್ ಎಕ್ಸಿಸ್ಟ್ ಆಸ್, ಡೋಂಟ್ ಫೋಕಸ್ ಆನ್ ದ ವೇಸ್ಟ್ ಪೇಪರ್, ಫೋಕಸ್ ಆನ್ ದ ಎಕ್ಸ್ಪ್ಲನೇಷನ್. ನ್ಯಾಚುರಲಿ ಇಟ್ ಎಕ್ಸಿಸ್ಟ್ ಆಸ್, ಹೇಳ್ರಿ. ಇಟ್ ಕ್ಯಾನ್ ಆಲ್ಸೋ ಎಕ್ಸಿಸ್ಟ್ ಆಸ್ ಲಿಕ್ವಿಡ್ ಅಂಡ್ ಸಾಲಿಡ್. ಹಾಂ, ಸೊ ಆಬ್ವಿಯಸ್ಲಿ ಅದು ಸಾಲಿಡ್ ಆಗಿ ಎಕ್ಸಿಸ್ಟ್ ಆಗಿದ್ದಿಲ್ಲ ಅಂದ್ರೆ ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದಿಲ್ಲ. ನಾನ್ ಪೋಲಾರ್ ಮೊಲಿಕ್ಯುಲರ್ ಲಿಕ್ವಿಡ್ ಅಂದ್ರೆ ನಾನು, ಅಥವಾ ಪೋಲಾರ್ ಮೊಲಿಕ್ಯುಲರ್ ಲಿಕ್ವಿಡ್ ಅಂದ್ರೆ ನಾನು ಸಾಲಿಡ್ ಅಂದ್ರೆ ಆತೀನಿ. ಸಾಲಿಡ್ ಅಂದ್ರೆ ಸಾಲಿಡ್ನಾಗ ಇರ್ತದೆ. ಇದು ಜಾಸ್ತಿ ಹಾಕಿದ್ರೊಂದು ಪ್ರಾಬ್ಲಮ್, ಕಡಿಮೆ ಹಾಕಿದ್ರೊಂದು ಪ್ರಾಬ್ಲಮ್, ಬಟ್ ಪ್ರಾಬ್ಲಮ್ ಇಲ್ಲ. ಇಫ್ ಯು ಲುಕ್ ಆಟ್ ಲೈಫ್ ಆಸ್ ಅ ಪ್ರಾಬ್ಲಮ್, ಇಟ್ ವಿಲ್ ಬಿ ಅ ಪ್ರಾಬ್ಲಮ್. ಇಫ್ ಯು ಲುಕ್ ಆಟ್ ಲೈಫ್ ಆಸ್ ಪಾಸಿಬಿಲಿಟೀಸ್, ಇಟ್ ಈಸ್ ಫುಲ್ ಆಫ್ ಪಾಸಿಬಿಲಿಟೀಸ್. ಸೊ ಆನ್ ಯೂತ್ ಡೇ ಯು ಹ್ಯಾವ್ ಟು ಡಿಸೈಡ್ ದ್ಯಾಟ್ ಯು ವಿಲ್ ಲುಕ್ ಆಟ್ ಲೈಫ್ ಆಸ್ ಪಾಸಿಬಿಲಿಟೀಸ್. ಇಫ್ ದೇರ್ ಇಸ್ ಅ ಪ್ರಾಬ್ಲಮ್ ದೇರ್ ಇಸ್ ಅ ಪಾಸಿಬಿಲಿಟಿ, ವೇರ್ ದೇರ್ ಇಸ್ ಅ ಪ್ರಾಬ್ಲಮ್ ದೇರ್ ಇಸ್ ಅ ಸೊಲ್ಯೂಷನ್, ಆ್ಯಂಡ್ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಮಸ್ತ್. ಈಗ ನಮ್ಗೆ ಹೆಂಗೆ ಮಲ್ಕೊಂಡು ಓಕೆ. ಸೊ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ಗೆ ನಾ ಎಕ್ಸಾಂಪಲ್ ಏನು ತೊಗೊಂಡ್ರಿ, HCl ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಯಾವಿರ್ತಾವ ಇಲ್ಲಿ? ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಮಾಲಿಕ್ಯೂಲ್ಸ್ ಇರ್ತಾವ. ಅದ್ರ ಎಂಥ ಮಾಲಿಕ್ಯೂಲ್ಸ್ ಇರ್ತಾವ? ಪೋಲಾರ್ ಮಾಲಿಕ್ಯೂಲ್ಸ್ ಇರ್ತಾವ. ಪೋಲಾರ್ ಮಾಲಿಕ್ಯೂಲ್ಸ್ ಅಂದ್ರೆ ಏನ? ಸೊ HCl ಅನ್ನೋ ಸಾಲಿಡ್ ಏನಿರ್ತಾವ? HCl ಹಿಂಗಿರ್ತಾವ. ಈಗ ಒಂದ್ HCl ಮತ್ತೆ ಇನ್ನೊಂದು HCl ನೋಡು ಎಲ್ಲಿಂದ ಫೋರ್ಸ್ ಬರುತ್ತ ಅಂತ ನೀವು ಕೇಳಿದ್ರ, ಇವು ಎಂತ ಮಾಲಿಕ್ಯುಲರ್ ಸಾಲಿಡ್ಸ್? ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್. ಒಂದು ಎಚ್ ಮತ್ತು Cl ನಡು ಸಿಂಗಲ್ ಬಾಂಡ್ ಇರುತ್ತ, ಕೋವಲೆಂಟ್ ಬಾಂಡ್. ವಿಚ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ವಿಚ್? ಕ್ಲೋರಿನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದನ್ ಹೈಡ್ರೋಜನ್. ದೇರ್ ಫೋರ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಟುವರ್ಡ್ಸ್ ಕ್ಲೋರಿನ್, ಗೆಟ್ಸ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಪಾರ್ಷಿಯಲ್ ನೆಗೆಟಿವ್, ಹೈಡ್ರೋಜನ್ ಗೆಟ್ಸ್ ಪಾರ್ಷಿಯಲ್ ಪಾಸಿಟಿವ್. ಸೊ ಇಲ್ಲೇ ಇನ್ಸ್ಟ್ಯಾಂಟೇನಿಯಸ್ ಡೈಪೋಲ್ ಇಲ್ಲ, ಡೈಪೋಲ್ ಐತಿ, ಒಂದು ಸೆಕೆಂಡಿಗೆ ಇಲ್ಲಿ ಬಂತು ಹೋತು ಇಲ್ಲ.
ಯಾವಾಗಲೂ ಇರುತ್ತೆ ತಿಳಿಯಲ್ಲ ಅದಕ್ಕೆ ಅದು ನಾನ್ ಪೋಲಾರ್ ಅದಕ್ಕೆ ಇದು ಪೋಲಾರ್ ಸೊ ಒಂದು ಎಚ್ ಸಿ ಎಲ್ ಮತ್ತು ಇನ್ನೊಂದು ಎಚ್ ಇದು ಕವರ್ ಆಗುತ್ತಾನೆ ಇಲ್ಲ ಇದು ಆಗೋದಿಲ್ಲ ಇದು ಸೊ ಒಂದು ಎಚ್ ಸಿ ಎಲ್ ಮತ್ತು ಇನ್ನೊಂದು ಎಚ್ ಸಿ ಎಲ್ ನೋಡು ಎಲ್ಲಿಂದ ಫೋರ್ಸ್ ಬಂತು ಅಂತ ಈಸಿಲಿ ಗೊತ್ತಾಗುತ್ತೀಯ ಹೈಡ್ರೋಜನ್ ಹ್ಯಾಸ್ ಪಾರ್ಷಿಯಲ್ ಪಾಸಿಟಿವ್ ಬಿಕಾಸ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಟುವರ್ಡ್ಸ್ ಕ್ಲೋರಿನ್ ಸೊ ಸೇಮ್ ಪಾರ್ಷಿಯಲ್ ಪಾಸಿಟಿವ್ ಆನ್ ಹೈಡ್ರೋಜನ್ ಪಾರ್ಷಿಯಲ್ ನೆಗೆಟಿವ್ ಆನ್ ಕ್ಲೋರಿನ್ ಸೊ ಒಂದು ಮಾಲಿಕ್ಯೂಲ್ ಕ್ಲೋರಿನ್ ಮತ್ತು ಇನ್ನೊಂದು ಮಾಲಿಕ್ಯೂಲ್ ಹೈಡ್ರೋಜನ್ ನಡು ನೆಗೆಟಿವ್ ಪಾಸಿಟಿವ್ ಅಟ್ರಾಕ್ಷನ್ ಇರುತ್ತಿಲ್ಲ ಇದಕ್ಕೆ ನಾವು ಏನಂತೀವಿ ಡೈಪೋಲ್ ಡೈಪೋಲ್ ಇಂಟರಾಕ್ಷನ್ ಬಿಕಾಸ್ ಇದೊಂದು ಡೈಪೋಲ್ ಇದೊಂದು ಡೈಪೋಲ್ 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 ಫೋರ್ಸ್ ಅಥವಾ ಡೈಪೋಲ್ ಡೈಪೋಲ್ ಇಂಟರಾಕ್ಷನ್ ಇಸ್ ಇಟ್ ಇನ್ಸ್ಟಂಟೇನಿಯಸ್ ಡೈಪೋಲ್ ಅಲ್ಲ ಇದು ಪರ್ಮನೆಂಟ್ ಡೈಪೋಲ್ ಯಾವಾಗಲೂ ಇರ್ತದೆ ಹೌದಿಲ್ಲ ಸೊ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಆತು ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಆತು ಈಗ ನಿಮ್ಗೆ ಒಂದು ಕ್ವಶನ್ ವೆರಿ ಸಿಂಪಲ್ ಕ್ವಶನ್ ಅಮಾಂಗ್ ದೀಸ್ ಟು ವಿಚ್ ಟು ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಆ್ಯಂಡ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ವಿಚ್ ಸಾಲಿಡ್ಸ್ ಆರ್ ಸ್ಟ್ರಾಂಗರ್ ಆಬ್ವಿಯಸ್ಲಿ ಪೋಲಾರ್ ಬಿಕಾಸ್ ಇದು ಪರ್ಮನೆಂಟ್ ಡೈಪೋಲ್ ಅಂದರೆ ಈ ಫೋರ್ಸ್ ವಿಲ್ ಬಿ ಮಚ್ ಮೋರ್ ದ್ಯಾನ್ ದ ಲಂಡನ್ ಫೋರ್ಸ್ ಬಿಕಾಸ್ ಲಂಡನ್ ಫೋರ್ಸ್ಗೆ ಏನು ರೆಸ್ಪಾನ್ಸಿಬಲ್ ಇನ್ಸ್ಟಂಟೇನಿಯಸ್ ಡೈಪೋಲ್ ಅದು ಹಿಂಗೆ ಬಂದು ನೆಕ್ಸ್ಟ್ ಸೆಕೆಂಡಿಗೆ ಹೋಗುತ್ತೆ ಹೋತು ಇದು ಯಾವಾಗಲೂ ಇರುತ್ತೆ ಅಂದ್ರೆ ಇದು ಸ್ಟ್ರಾಂಗರ್ ಅದು ಸ್ಟ್ರಾಂಗರ್ ಈ ಬಾಂಡ್ ಬ್ರೇಕ್ ಮಾಡಕ್ ಜಾಸ್ತಿ ಎನರ್ಜಿ ಬೇಕು ಏನ್ ಆ ಬಾಂಡ್ ಬ್ರೇಕ್ ಮಾಡಕ್ ಜಾಸ್ತಿ ಎನರ್ಜಿ ಬೇಕು ಈ ಬಾಂಡ್ ಹೌದಲ್ಲ ಸೊ ಇಫ್ ಐ ಸೇ ಮೆಲ್ಟಿಂಗ್ ಪಾಯಿಂಟ್ಸ್ ಆಫ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಆರ್ ಹೈಯರ್ ದನ್ ಮೆಲ್ಟಿಂಗ್ ಪಾಯಿಂಟ್ಸ್ ಆಫ್ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಈಸ್ ಮೈ ಸ್ಟೇಟ್ಮೆಂಟ್ ಕರೆಕ್ಟ್ ಕರೆಕ್ಟ್ ರೀ ಬಿಕಾಸ್ ಫೋರ್ಸ್ ಸ್ಟ್ರಾಂಗ್ ಇದ್ದಾಗ ಅದನ್ನ ಬ್ರೇಕ್ ಮಾಡಕ್ ಎನರ್ಜಿನೂ ಜಾಸ್ತಿ ಬೇಕು ಸೊ ನಾನು ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ ಅನ್ನು ಮೆಲ್ಟ್ ಮಾಡ್ಬೇಕಂದ್ರೆ ಐ ಹ್ಯಾವ್ ಟು ಸಪ್ಲೈ ಮೋರ್ ಹೀಟ್ ಆಸ್ ಕಂಪೇರ್ಡ್ ಟು ಇಫ್ ಐ ಹ್ಯಾವ್ ಟು ಮೆಲ್ಟ್ ಅ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ ಬಿಕಾಸ್ ಲಂಡನ್ ಫೋರ್ಸ್ ಬ್ರೇಕ್ ಮಾಡೋದು ಈಸಿ ಬಿಕಾಸ್ ಅದು ವೀಕರ್ ದ್ಯಾನ್ ಡೈಪೋಲ್ ಡೈಪೋಲ್ ಫೋರ್ಸ್ ಸೊ ಮೆಲ್ಟಿಂಗ್ ಪಾಯಿಂಟ್ಸ್ ಆಫ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಆರ್ ಹೈಯರ್ ದ್ಯಾನ್ ಮೆಲ್ಟಿಂಗ್ ಪಾಯಿಂಟ್ಸ್ ಆಫ್ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ವಿಚ್ ಆರ್ ಸ್ಟ್ರಾಂಗರ್ ಅಮಾಂಗ್ ದ ಟು ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಆಕ್ಚುಲಿ ಎರಡೂ ಅಷ್ಟು ಸ್ಟ್ರಾಂಗ್ ಇರಂಗಿಲ್ಲ ಮುಂದೆ ಯಾವ ಬರ್ಕೊಂತ ಹೋಗ್ತಾವಲ್ಲ ಅವು ಇವಕ್ಕಿನ್ನ ಸ್ಟ್ರಾಂಗ್ ಇರ್ತಾವ ಬಟ್ ಇದ್ದಿದ್ರಾಗ ಅದೇನು ಅಂತಾರಲ್ಲ ಕುಡ್ಡುಗಣ್ಣ ಒಳಗೆ ಮೆಳ್ಳಗಂಡು ಶ್ರೇಷ್ಠ ಕಣ್ಣು ಕಾಣಂಗೇ ಇಲ್ಲ ಅನ್ನೋಕಿನ್ನ ಸೊಟ್ಟಗಣ್ಣ ಇರೋದು ಚಲೋ ಕೇಳಿದ್ರಿ ನೀವು ಕುಡ್ಡುಗಣ್ಣ ಒಳಗೆ ಮೆಳ್ಳಗಣ್ಣ ಶ್ರೇಷ್ಠ ಮೆಳ್ಳಗಣ್ಣ ಅಂದ್ರೆ ಸೊಟ್ಟಗಣ್ಣ ಅಷ್ಟರ ಗೊತ್ತಿದ್ದಿಲ್ಲ ನಿಮ್ಗೆ ಏನು ಮಾಬ್ ಬೈದ್ರಿ ಬಿಡ್ರಿ ಎಲ್ಲ I was waiting for this. Okay. Actually, molecular solids, polar ಮತ್ತು non-polar ಎರಡೂ ವೀಕ ಬಟ್ ಇದ್ದಿದ್ರಾಗ ಯಾವ ಸ್ಟ್ರಾಂಗ್ ಅಂದ್ರೆ ಪೋಲಾರ್ ಓಕೆ ಇದ್ರಾಗ ಇನ್ನೊಂದು ಐತಿ ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ಸ್ ಒಳಗೆ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಯಾವು ಮಾಲಿಕ್ಯೂಲ್ಸ್ ಇವೆಲ್ಲ ಮಾಲಿಕ್ಯುಲರ್ ಸಾಲಿಡ್ಸ್ ಇವು ಮಾಲಿಕ್ಯೂಲ್ಸ್ ಫೋರ್ಸ್ ಏನು ಅಂತ ಕೇಳಿದಾಗ ನೀವು ಹೇಳ್ಬೇಕು ಏನು ಹೇಳ್ತೀರಿ ಹೈಡ್ರೋಜನ್ ಬಾಂಡ್ ಬಿಕಾಸ್ ಅವು ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ಸ್ ಹೈಡ್ರೋಜನ್ ಬಾಂಡ್ ಹೆಂಗಾಗುತ್ತೆ ಎದುರು ಮತ್ತು ಎದುರು ನಡು ಆಗುತ್ತೆ ಎಚ್ ಮತ್ತು ಫಾನ್ ನಡು ಆಗುತ್ತೆ ಏನು ಫಾನ್ ಅನ್ನೋದು ಒಂದು ಎಲಿಮೆಂಟ್ ಅನ್ನ ಅದು ಫ್ಲೋರಿನ್ ಆಕ್ಸಿಜನ್ ನೈಟ್ರೋಜನ್ ಇದು ಏನು ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ ಸೊ
ಹೈಡ್ರೋಜನ್ ಮತ್ತು ಫ್ಲೋರಿನ್ ನಡು ಹೈಡ್ರೋಜನ್ ಬಾಂಡ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ನಡು ಹೈಡ್ರೋಜನ್ ಬಾಂಡ್, ಹೈಡ್ರೋಜನ್ ಮತ್ತು ನೈಟ್ರೋಜನ್ ನಡು ಹೈಡ್ರೋಜನ್ ಬಾಂಡ್. ಮತ್ತೆ ಎಲ್ಲರ ಪಾಸಿಬಲ್ ಐತೆನಾ? ಇಲ್ಲ. ಈಗ ನೀರು, ನೀರಿಂದ ಎಕ್ಸಾಂಪಲ್ ತಗೊಳ್ಳೋಣ. ಏ ನೀರು ಅಂದ್ರೆ ನೀರದು. ವಾಟರ್ ಈಸ್ ಅ ಲಿಕ್ವಿಡ್, ಇಟ್ ಇಸ್ ನಾಟ್ ಅ ಸಾಲಿಡ್, ಬಟ್ ಇಟ್ ಎಕ್ಸಿಸ್ಟ್ ಆಸ್ ಐಸ್ ಆಲ್ಸೋ. ಬರ್ಫ್, ಬರ್ಫ್ ಏ ನನ್ನ ದಿವಸ ಬರ್ಫ್ ಹಾಕ್ಬೇಡ. ಅದನ್ನ ಸೊಫಿಸ್ಟಿಕೇಟೆಡ್ ಆಗಿ ಐಸ್ಲೆಸ್ ಜ್ಯೂಸ್. ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ಸ್ ನೀರಿನ ಎಕ್ಸಾಂಪಲ್ ತೋದ್. ನೀರ್ ಅಂದ್ರೆ ಇನ್ ದ ಫಾರ್ಮ್ ಆಫ್ ಐಸ್. ಒಂದು ಎಚ್ ಟು ಓ ಮತ್ತು ಇನ್ನೊಂದು ಎಚ್ ಟು ಓ ಮಾಲಿಕ್ಯೂಲ್ ನಡು ಫೋರ್ಸ್ ಎಲ್ಲಿಂದ ಬಂತು ಅಂತ ಕೇಳಿದ್ರ ಏನು ಹೇಳ್ತೀರಿ? ಯಾವ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ಸ್? ಸೊ ಒಂದು ನೀರು ಮಾಲಿಕ್ಯೂಲ್ ಮತ್ತು ಇನ್ನೊಂದು ನೀರು ಮಾಲಿಕ್ಯೂಲ್ ನಡು ಯಾವ ಬಾಂಡ್ ಇರುತ್ತೆ? ಹೈಡ್ರೋಜನ್ ಬಾಂಡ್ ಇರುತ್ತೆ ಅಂತ ತೋರಿಸು ಅಂದ್ರೆ ನಾನು ಇಲ್ಲಿ ತೋರಿಸ್ತೇನೆ. ಇದೇನು ಒಂದು ನೀರಿನ ಮಾಲಿಕ್ಯೂಲ್, ಇನ್ನೊಂದು ನೀರಿನ ಮಾಲಿಕ್ಯೂಲ್. ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರಾನೆಗೆಟಿವ್ ದನ್ ಹೈಡ್ರೋಜನ್. ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಟುವರ್ಡ್ಸ್ ಆಕ್ಸಿಜನ್. ಇಸ್ ಮೋರ್ ಎಲೆಕ್ಟ್ರಾನೆಗೆಟಿವ್ ದನ್ ಹೈಡ್ರೋಜನ್ ಬಂತ ತಿಳಿದ್ರಿ? ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಪಿರಿಯಾಡಿಕ್ ಟೇಬಲ್ ಎಲೆಕ್ಟ್ರಾನೆಗೆಟಿವಿಟಿ ಇನ್ಕ್ರೀಸಸ್. ಆಕ್ಸಿಜನ್ ಆ ಕಡೆ ಐತೆ, ಹೈಡ್ರೋಜನ್ ಇಲ್ಲೇ ಐತೆ. ಸೊ ಇದ್ರ ಜಾಸ್ತಿ ಇದ್ರ ಕಡಿಮೆ ಹೌದಲ್ಲ? ಸೊ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಟುವರ್ಡ್ಸ್ ಆಕ್ಸಿಜನ್ ಗೆಟ್ಸ್ ಅ ಪಾರ್ಷಿಯಲ್ ನೆಗೆಟಿವ್ ಅಷ್ಟೇ ನೆಗೆಟಿವ್ ಚಾರ್ಜ್, ಹೈಡ್ರೋಜನ್ ಗೆಟ್ಸ್ ಪಾರ್ಷಿಯಲ್ ಪಾಸಿಟಿವ್. ಸೊ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ದಿಸ್ ಕೇಸ್ ಇನ್ ದಿಸ್ ಮಾಲಿಕ್ಯೂಲ್. ಸೊ ಇಲ್ಲಿ ಪಾರ್ಷಿಯಲ್ ನೆಗೆಟಿವ್, ಪಾರ್ಷಿಯಲ್ ಪಾಸಿಟಿವ್, ಪಾರ್ಷಿಯಲ್ ಪಾಸಿಟಿವ್. ಸೊ ಒಂದು ಮಾಲಿಕ್ಯೂಲ್ ಆಫ್ ನೀರು ಅಂದ್ರೆ ಐಸ್, ಅದ್ರದ್ದು ಹೈಡ್ರೋಜನ್, ಮತ್ತು ಇನ್ನೊಂದು ಮಾಲಿಕ್ಯೂಲ್ ಆಫ್ ಐಸ್ದು ಆಕ್ಸಿಜನ್ ನಡು ಯಾ ಬಾಂಡ್? ಹೈಡ್ರೋಜನ್ ಬಾಂಡ್. ಎಚ್ ಮತ್ತು ಓ ನಡು ಆದ್ರೆ ಹೈಡ್ರೋಜನ್ ಬಾಂಡ್. ಹಾಂ, ಸೊ ಇವು ಯಾವ ಮಾಲಿಕ್ಯೂಲ್ಸ್? ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲಾರ್ ಸಾಲಿಡ್ಸ್. ಐಸ್ ಈಸ್ ಅನ್ ಎಕ್ಸಾಂಪಲ್, ಕರೆಕ್ಟ್? ನೌ ಇಫ್ ಐ ಆಸ್ಕ್ ಯು, ಈ ಮೂರು ಒಳಗೆ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್, ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್, ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ಸ್, ಯಾವುದು ಸ್ಟ್ರಾಂಗರ್ ಅಮಂಗ್ ದ ತ್ರೀ? ಆಗಲೇ ಎರಡರ ಕೇಳಿದೆ, ನಾನ್ ಪೋಲಾರ್ ಪೋಲಾರ್ ಕೇಳಿದೆ. ಯಾವ್ದು ಅಂದಿದ್ರಿ? ಪೋಲಾರ್ ಅಂದಿದ್ರಿ. ಹಾ, ಈಗ ಪೋಲಾರ್ ಮತ್ತು ಹೈಡ್ರೋಜನ್ ಬಾಂಡೆಡ್ ಕಂಪೇರ್ ಮಾಡಿದ್ರೆ ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ಸ್ ಆರ್ ಲಿಟಲ್ ಬಿಟ್ ಮೋರ್ ಸ್ಟ್ರಾಂಗರ್ ದ್ಯಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್. ಅದ್ರಾಗೂ ಡೈಪೋಲ್, ಇದ್ರಾಗೂ ಡೈಪೋಲ್. ಹಾಂ, ಮತ್ತೇನು ಡಿಫ್ರೆನ್ಸ್ ಅಂದರೆ ಡಿಫ್ರೆನ್ಸ್ ಇನ್ ಎಲೆಕ್ಟ್ರಾನ್ ನೆಗೆಟಿವಿಟಿ ಜಾಸ್ತಿ ಇರ್ತದೆ. ಎದಕ್ಕೆ ಡಿಫ್ರೆನ್ಸ್ ಇನ್ ಎಲೆಕ್ಟ್ರಾನ್ ನೆಗೆಟಿವಿಟಿ ಜಾಸ್ತಿ ಇರ್ತದೆ ಇಲ್ಲೇ ಅಂತಂದ್ರೆ, ಇದೊಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನಾನು. ಎಚ್ ಮತ್ತು ಎಫ್ ಫ್ಲೋರಿನ್ ಗೋಲ್ಡ್ ಮೆಡಲಿಸ್ಟ್, ಅದು ಎಲೆಕ್ಟ್ರಾನ್ ನೆಗೆಟಿವ್. ಇಫ್ ಎಲೆಕ್ಟ್ರಾನ್ ನೆಗೆಟಿವಿಟಿ ಈಸ್ ಒನ್ ಆಫ್ ದ ಕಾಂಪಿಟೇಷನ್ಸ್ ಇನ್ ಒಲಿಂಪಿಕ್ಸ್, ಫ್ಲೋರಿನ್ ಆಲ್ವೇಸ್ ವಿನ್ಸ್ ಗೋಲ್ಡ್ ಮೆಡಲ್ ಬಿಕಾಸ್ ಇಟ್ ಈಸ್ ದ ಮೋಸ್ಟ್ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಇನ್ ದ ಎಂಟೈರ್ ಪಿರಿಯಾಡಿಕ್ ಟೇಬಲ್. ಸೊ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಶಿಫ್ಟೆಡ್ ಟುವರ್ಡ್ಸ್ ಫ್ಲೋರಿನ್. ಸೊ ಇದು ಮೋಸ್ಟ್ ಪಾರ್ಷಿಯಲ್ ನೆಗೆಟಿವ್ ಅಂದ್ರೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇಂಟೆನ್ಸಿಟಿ ಅಥವಾ ಅದರದ್ದು ಇಫೆಕ್ಟ್ ಹೈಯೆಸ್ಟ್ ಇರುತ್ತಿಲ್ಲ. ಸೊ ಇದ್ರದ್ದು ಇದು ಬಹಳ ದೂರ ಸರ್ದೈತೆ ಅಂದ್ರೆ ಇದಕ್ಕೆ ಬಹಳಷ್ಟು ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಬರ್ತದೆ. ಸೊ ಹಂಗೆ ಇನ್ನೊಂದು ಎಚ್ ಎಫ್ ನೋಡು ಆತಂದ್ರೆ ಅದರದ್ದು ಇಲ್ಲಿ ಇಂಟೆನ್ಸಿಟಿ ಜಾಸ್ತಿ ಇದೆ ಅಂದ್ರೆ ಇಲ್ಲಿ ಇಂಟೆನ್ಸಿಟಿನೂ ಜಾಸ್ತಿ ಇರುತ್ತಾ? ಸೊ ಬಾಂಡ್ಸ್ ವಿಲ್ ಬಿ ಸ್ಟ್ರಾಂಗರ್ ಆಸ್ ಕಂಪೇರ್ಡ್ ಟು ಅನದರ್ ಅನ್ನೋದು ಯಾವುದು ಡೈಪೋಲ್. ಡೈಪೋಲ್ ಡೈಪೋಲ್ ಆಗಲೇ ನೋಡಿದ್ದೀರಲ್ಲ, ಅದು ಕಂಪೇರ್ ಮಾಡಿದ್ವಿ ಸ್ವಲ್ಪ ಸ್ಟ್ರಾಂಗ್ ಇರ್ತಾವೆ ಬಿಕಾಸ್ ಆಫ್ ಹ್ಯೂಜ್ ಡಿಫ್ರೆನ್ಸ್ ಇನ್ ವಾಟ್ ಎಲೆಕ್ಟ್ರೋ ನೆಗೆಟಿವಿಟಿ. ಅರ್ಥ ಆಗೋದೈತಿಲ್ಲ? ಹಾಂ, ಸೊ ಯು ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿ ಹ್ಯಾಡ್ ಟು ಡಿಸ್ಕಸ್ ಅಬೌಟ್ ಮಾಲಿಕ್ಯುಲರ್ ಸಾಲಿಡ್ಸ್. ಮಾಲಿಕ್ಯುಲರ್ ಸಾಲಿಡ್ಸ್ ಒಳಗೆ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಆರ್ ಮಾಲಿಕ್ಯೂಲ್ಸ್, ಹೌದಿಲ್ಲ? ಹಾಂ, ಓಕೆ. ಮಾಲಿಕ್ಯುಲರ್ ಸಾಲಿಡ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇನ್ ಟು ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್, ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್, ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ಸ್. ಎಲ್ಲದರ ಬಗ್ಗೆ ಇಂಡಿವಿಜುವಲ್ ಡಿಸ್ಕಷನ್ ಆಯ್ತು. ಓಕೆ.
नेक्स्ट है आयोनिक सॉलिड्स। ಓಕೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಆಲ್ರೆಡಿ ರೆಡಿ ಇರುತ್ತೆ ನಿಮ್ಮ ಕಡೆ. ವಾಟ್ ಆರ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇನ್ ಅಯಾನಿಕ್ ಸಾಲಿಡ್ಸ್? ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ಸ್, ಡಸ್ ಇಸ್ ಸಜೆಸ್ಟ್ ಯು ಸಮಥಿಂಗ್? ಇಟ್ ಆಬ್ವಿಯಸ್ಲಿ ಸಜೆಸ್ಟ್ಸ್ ಯಾ ಸಾಲಿಡ್ಸ್, ಅಯಾನಿಕ್ ಸಾಲಿಡ್ಸ್ ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ವಿಲ್ ಬಿ ಅಯಾನ್ಸ್. ಬೆಸ್ಟ್ ಎಕ್ಸಾಂಪಲ್ ಇಸ್ ಉಪ್ಪು, ಸೋಡಿಯಂ ಕ್ಲೋರೈಡ್, NaCl. What are the constituent particles of sodium chloride? Andra Na plus Cl minus, Na plus Cl minus, Na plus. Obviously, you three dimensional irutha. Idu hang arrange agirtethi anno discussion bhaal aithi ee chapter nag namund madkonthu hogtivi. Neevu hing nodi matte hing baju baju irthavu board mele sadde na hing hakakathini. To make you understand this topic, munda to make you understand other topics, I'll be depicting this in a certain way. Na plus A ಏನೋ ಆತಿಲ್ಲ, ಹಿಂಗಿರಂಗಿಲ್ಲ. Na plus ಕೆಳಗೆ Na plus ಬರಂಗಿಲ್ಲ. ಹೌದಿಲ್ಲ? ಸಾಕಲ್ಲ ಮೂರು ಲೈನ್. ನೌ ಇಫ್ ಐ ಆಸ್ಕ್ ಯು, ಈಗೆಲ್ಲ ನಾವು ಡಿಫಿಕಲ್ಟ್ ಪಾರ್ಟ್ ಮುಗಿಸ್ಬಿಟ್ಟಿವಿ, ಈಗ ಈಸಿ ಪಾರ್ಟ್. ವಾಟ್ ಇಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್? ಇಟ್ ಈಸ್ ವಿಸಿಬಲ್. ನಾ ಆಗಲೇ ನಿಮ್ಗೆ ಒಂದು ಎಚ್ ಟು ಮತ್ತು ಇನ್ನೊಂದು ಎಚ್ ಟು ನೋಡು ಏನು ಫೋರ್ಸ್ ಅಂತ ಇನ್ನೂ ಡಿಸ್ಕಷನ್ ಮಾಡಿದ್ವಿ, ಲಂಡನ್ ಅದು ಅಮೆರಿಕಾ ಅಂತಂದು. ಇಲ್ಲಿ ಇಟ್ ಈಸ್ ವಿಸಿಬಲ್, ಇದು ಪಾಸಿಟಿವ್ ಅದು ನೆಗೆಟಿವ್, ಪಾಸಿಟಿವ್ ನೆಗೆಟಿವ್ ನೋಡು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತೈತಿ. ಹೌದಲ್ಲ? ಅಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್, ಸೇಮ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಲೈಕ್ ಚಾರ್ಜಸ್ ಅಲ್ಲ, ಸೇಮ್ ಚಾರ್ಜಸ್ ಅಂತ. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಓಕೆ, ಸೊ ಇಟ್ ಇಸ್ ಆಬ್ವಿಯಸ್ ದಟ್ ಅಯಾನಿಕ್ ಸಾಲಿಡ್ಸ್ ಒಳಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಇದು ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್ ಇದ್ರೆ ಆಬ್ವಿಯಸ್ಲಿ ಫೋರ್ಸು. ನಮ್ಮ ಫೋರ್ಸ್ ಗೊತ್ತಾಯ್ತು, ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಗೊತ್ತಾಯ್ತು. ನೆಕ್ಸ್ಟ್ ಏನು? ಆಬ್ವಿಯಸ್ಲಿ ಅಯಾನಿಕ್ ಸಾಲಿಡ್ಸ್ ವಿಲ್ ಬಿ ಸ್ಟ್ರಾಂಗರ್ ದ್ಯಾನ್ ಮಾಲಿಕ್ಯುಲರ್ ಸಾಲಿಡ್ಸ್, ಬಿಕಾಸ್ ಮಾಲಿಕ್ಯುಲರ್ ಸಾಲಿಡ್ಸ್ ಒಳಗೆ ಫೋರ್ಸ್ ಆಫ್ ಅಟ್ರಾಕ್ಷನು ಒಮ್ಮೆ ಒಂದು ಇನ್ಸ್ಟ್ಯಾಂಟಿಗೆ ಬಂದಿತ್ತು, ಇನ್ಮೆ ಡೈಪೋಲ್ ಆಗಿ ಬಂದಿತ್ತು. ಅಂದರೆ ಇದ್ರಾಗ ಪಾರ್ಷಿಯಲ್ ಪಾರ್ಷಿಯಲ್, ಇಲ್ಲಿ ಪಾರ್ಷಿಯಲ್ ಗಿರ್ಸಲ್ ಇಲ್ಲ, ಫುಲ್ಲು. ಎನ್ ಎ ಸಿ ಎಲ್ ಆಗ್ಬೇಕಂದ್ರೆ ಸೋಡಿಯಂ ಶುಡ್ ಲೂಸ್ ಎಲೆಕ್ಟ್ರಾನ್. ಏನು ಸೋಡಿಯಂ ವಿತ್ ಎಲೆಕ್ಟ್ರಾನ್ ಇಸ್ ಶಿಫ್ಟೆಡ್ ಟುವರ್ಡ್ಸ್ ಕ್ಲೋರಿನ್. ಅಯಾನಿಕ್ ಬಾಂಡ್ ಆಗ್ಬೇಕಂದ್ರೆ ಸೋಡಿಯಂ ಶುಡ್ ಲೂಸ್ ಎಲೆಕ್ಟ್ರಾನ್, ಕ್ಲೋರಿನ್ ಶುಡ್ ಗೇನ್ ಎಲೆಕ್ಟ್ರಾನ್. ಲಾಸ್ ಗೇನ್ ಆಗೈತಿಲ್ಲ ಅಂದ್ರೆ ಕಂಪ್ಲೀಟ್ ಚಾರ್ಜ್ ಪಾರ್ಷಿಯಲ್ ಚಾರ್ಜ್. ಕಂಪ್ಲೀಟ್ ಚಾರ್ಜ್ ಅಂದ್ರೆ ಫೋರ್ಸ್ ಜಾಸ್ತಿ ಇರ್ತೋ, ಏನ್ ಪಾರ್ಷಿಯಲ್ ಚಾರ್ಜ್ ಅಂದ್ರೆ ಫೋರ್ಸ್ ಜಾಸ್ತಿ ಇರ್ತೋ. ಸೊ ಇಲ್ಲಿ ಫೋರ್ಸ್ ಜಾಸ್ತಿ ಐತಂದ್ರೆ ಇಟ್ ಇಸ್ ಆಬ್ವಿಯಸ್ಲಿ ಸ್ಟ್ರಾಂಗರ್ ದನ್ ಮಾಲಿಕ್ಯುಲರ್ ಸಾಲಿಡ್ಸ್. ಹಾ, ಆಬ್ವಿಯಸ್ಲಿ ಇಟ್ ಹ್ಯಾಸ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ಸ್ ದನ್ ಮಾಲಿಕ್ಯುಲರ್ ಸಾಲಿಡ್ಸ್. ಆಸ್ ದ ಫೋರ್ಸ್ ಇಸ್ ಸ್ಟ್ರಾಂಗರ್, ದ ಫೋರ್ಸ್ ನೀಡೆಡ್ ಅಥವಾ ದ ಹೀಟ್ ನೀಡೆಡ್ ಟು ಬ್ರೇಕ್ ದೋಸ್ ಬಾಂಡ್ಸ್ ಆರ್ ಆಲ್ಸೋ ಹೈಯರ್. ಸೊ ಮೆಲ್ಟಿಂಗ್ ಪಾಯಿಂಟ್ಸ್ ಆಫ್ ಅಯಾನಿಕ್ ಸಾಲಿಡ್ಸ್ ಆರ್, ಕಂಪ್ಲೀಟ್ ಮೈ ಸ್ಟೇಟ್ಮೆಂಟ್, ಹೈಯರ್ ದ್ಯಾನ್ ಮಾಲಿಕ್ಯುಲರ್ ಸಾಲಿಡ್ಸ್. ಅಯಾನಿಕ್ ಸಾಲಿಡ್ಸ್ ಆರ್ ಹಾರ್ಡ್ ಅಂಡ್ ಬ್ರಿಟಲ್. ಸಾಲಿಡ್ಸ್ ಶುಡ್ ಬಿ ಹಾರ್ಡ್. A solid can be called a solid when it is hard. There are certain solids which are not hard, but ionic solids are definitely hard. Brittle andra? Brittle. Kelela andre new word. Brittle andre ena? Easily muritavu. Those substances which break easily are called? Brittle substances.
ಹಳ್ಳುಪ್ಪನ್ನ ಒಂದು ಇದನ್ನ ತಗೊಂಡು ಜಜ್ಜಿದ್ರೆ ಪುಡಿ ಪುಡಿ ಆಗುತ್ತಿಲ್ಲ, ಹಳ್ಳುಪ್ಪು ಬಿಕಮ್ಸ್ ಪುಡಿ ಉಪ್ಪು. ಸೊ ಬ್ರೇಕ್ ಆಗತ್ತಿಲ್ಲ ಈಸಿಲಿ. ಸೊ ಅಯಾನಿಕ್ ಸಾಲಿಡ್ಸ್ ಆರ್ ಹಾರ್ಡ್ ಆ್ಯಂಡ್ ಬ್ರಿಟಲ್. ಅಯಾನಿಕ್ ಸಾಲಿಡ್ಸ್ ಹ್ಯಾವ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ಸ್. ಅಯಾನಿಕ್ ಸಾಲಿಡ್ಸ್ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ವಾಟ್ ಅಬೌಟ್ ಮಾಲಿಕ್ಯುಲರ್ ಸಾಲಿಡ್ಸ್? ಡೆಫಿನೆಟ್ಲಿ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗ್ಬೇಕಂದ್ರೆ ಏನು ಬೇಕು? ಚಾರ್ಜ್ ಇರಬೇಕು, ಆ ಚಾರ್ಜ್ ಮೂವ್ ಆಗ್ತಿರ್ಬೇಕು. ಅಲ್ಲೆಲ್ಲರ ಚಾರ್ಜ್ ಮೂವ್ ಆಗತ್ತೆ. ಸೊ ಮಾಲಿಕ್ಯುಲರ್ ಸಾಲಿಡ್ಸ್ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ವಾಟ್ ಅಬೌಟ್ ಅಯಾನಿಕ್ ಸಾಲಿಡ್ಸ್? ದೇ ಆರ್ ಆಲ್ಸೋ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಏ ಇಲ್ಲಿ ಚಾರ್ಜ್ ಐತಲ್ಲ, ಆರ್ ದೇ ಮೂವಿಂಗ್? ದೇ ಆರ್ ಆಟ್ ದೇರ್ ಫಿಕ್ಸ್ಡ್ ಪೊಸಿಷನ್ಸ್. ದೇ ಕ್ಯಾನ್ ಆಸಿಲೇಟ್ ಅಬೌಟ್ ಇಟ್ಸ್ ಮೀನ್ ಪೊಸಿಷನ್. ದ್ಯಾಟ್ ಡಸಂಟ್ ಮೀನ್ ಇಟ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ನಮಗೆ ಎಲೆಕ್ಟ್ರಿಸಿಟಿ ಬಂತು ಹೋತು, ಬಂತು ಹೋತು, ಯೂಸ್ ಇಲ್ಲ, ಬರಬೇಕು. ಇದು ಫ್ಲೋ ಅನ್ನಂಗಿಲ್ಲ, ಇದಕ್ಕೆ ಇದು ಫ್ಲೋ. ಸೊ ಬಟ್ ಇದನ್ನ ಸೋಡಿಯಂ ಕ್ಲೋರೈಡನ್ನ ಇದು ಅಯೋನಿಕ್ ಸಾಲಿಡ್ನ ನಾನು ಮಾಲ್ಟನ್ ಸ್ಟೇಟಿಗೆ ಒಯ್ದ್ರೆ ಅವಾಗ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಅಂದ್ರೆ ನೀರಾಗ ಹಾಕೋದಲ್ಲ, ಕರಗಿಸೋದು. ಉಪ್ಪನ್ನು ನೀರಾಗ ಹಾಕಿದ್ರೆ ಅದು ಅಕ್ವಿಯಸ್ ಎನ್ ಎ ಸಿ ಎಲ್ ಆಗುತ್ತೆ, ಅವಾಗೂ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಬಿಕಾಸ್ ಅಯಾನ್ಸ್ ಆರ್ ಫ್ರೀ ಟು ಮೂವ್. ಇಟ್ ಸೋಡಿಯಂ ಕ್ಲೋರೈಡ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ವೆನ್ ಇಟ್ ಈಸ್ ಇನ್ ಮಾಲ್ಟನ್ ಸ್ಟೇಟ್ ಆ್ಯಂಡ್ ಅಕ್ವಿಯಸ್ ಸೊಲ್ಯೂಷನ್ ಫಾರ್ಮ್. ಅಕ್ವಿಯಸ್ ಸೊಲ್ಯೂಷನ್ ಅಂದ್ರೆ ನೀರಾಗ ಹಾಕ್ಬಿಡುದು. ಮಾಲ್ಟನ್ ಸ್ಟೇಟ್ ಅಂದ್ರೆ ಅದಕ್ಕೆ ಹೀಟ್ ಕೊಟ್ಟು 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 ಮೆಲ್ಟ್ ಮಾಡುದು, ಕೊಟ್ಟು ಕೊಟ್ಟು ಕೊಟ್ಟು. ಯಾಕಂದ್ರೆ ಅಯಾನಿಕ್ ಸಾಲಿಡ್ಸ್ ಹ್ಯಾವ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ಸ್. ಇದು ಬ್ರೇಕ್ ಆಗ್ಬೇಕಂದ್ರೆ ಈಸಿಲಿ ಬ್ರೇಕ್ ಆಗಂಗಿಲ್ಲ. ಇದು ಮೆಲ್ಟ್ ಆಗಿ ಲಿಕ್ವಿಡ್ ಆಗ್ಬೇಕಂದ್ರೆ ನೀವು ಭಾಳಷ್ಟು ಹೀಟ್ ಕೊಡ್ಬೇಕು. ಸೊ ಅದು ಮಾಲ್ಟನ್ ಸ್ಟೇಟಿಗೆ ಹೋದಂದ್ರೆ, ಲಿಕ್ವಿಡ್ ಸ್ಟೇಟಿಗೆ ಹೋದಂದ್ರೆ ಎನ್ ಎ ಸಿ ಎಲ್ ಲಿಕ್ವಿಡ್ ಬೇರೆ, ಎನ್ ಎ ಸಿ ಎಲ್ ಅಕ್ವಿಯಸ್ ಬೇರೆ. ಇದು ನೀರಾಗ ಹಾಕಿದ್ರೆ ಎನ್ ಎ ಸಿ ಎಲ್ ಅಕ್ವಿಯಸ್. ಸಾಲಿಡ್ ಇದನ್ನ ಕರಗಿಸಿ ಮೆಲ್ಟ್ ಮಾಡಿ ಲಿಕ್ವಿಡ್ ಮಾಡಿದ್ರೆ ಎನ್ ಎ ಸಿ ಎಲ್ ಲಿಕ್ವಿಡ್. ಬೋತ್ ಸ್ಟೇಟ್ಸ್ ಕಂಡಕ್ಟ್ ಏನು? ಬಿಕಾಸ್ ಇನ್ ಬೋತ್ ದೀಸ್ ಸ್ಟೇಟ್ಸ್ ಅಯಾನ್ಸ್ ಆರ್ ಫ್ರೀ ಟು ಮೂವ್. ಬಟ್ ಎನ್ ಎ ಸಿ ಎಲ್ ಸಾಲಿಡ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಬಿಕಾಸ್ ಅಯಾನ್ಸ್ ಆರ್ ನಾಟ್ ಫ್ರೀ ಟು ಮೂವ್. ಸೊ ಅಯಾನಿಕ್ ಸಾಲಿಡ್ಸ್ ಬಗ್ಗೆ ನಮಗೇನು ಗೊತ್ತಾಗುತ್ತೆ? ಕಾನ್ಸ್ಟೆಂಟ್ ಪಾರ್ಟಿಕಲ್ಸ್ ಆರ್ ಅಯಾನ್ಸ್. ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ದೇ ಆರ್ ಹಾರ್ಡ್ ಆ್ಯಂಡ್ ಬ್ರಿಟಲ್. ದೇ ಹ್ಯಾವ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ಸ್. ದೇ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ವಿಚ್ ಸಿಟಿ? ಎಲೆಕ್ಟ್ರಿಸಿಟಿ. ಒಂದು ಮಸ್ತ್ ಜೋಕ್ ನೆನಪು ಆಗತ್ತೆ ನಾನು, ಹೊಸದು, ಫುಲ್ ಹೊಸದು ನೆನಪಾಗುತ್ತೆ. ಪೇರೆಂಟ್ಸ್ ಟೀಚರ್ಸ್ ಮೀಟ್ ಇದ್ದಾಗ ಗೊತ್ತಂದ್ರೆ ನಿಮ್ ಟೀಚರ್ ಅವ್ರ ಪೇರೆಂಟ್ ಕರೆದು, ಏನ್ರಿ ನಿಮ್ಮ ಮಗ ಎಲ್ಲ ಎಲೆಕ್ಟ್ರಿಸಿಟಿ ಇದ್ರೆ ಎಲೆಕ್ಟ್ರಿಕ್ ಕಿಟಿ ಬರ್ದಾನ? ಹೋಲ್ ಬಿಡ್ರಿ ಮೇಡಮ್, ಅವ್ನ ಕೆಪಾಕಿಟಿನ ಅಷ್ಟು. ಮಸ್ತ್ ಇತ್ತಿಲ್ರಿ ಜೋಕ್, ಫುಲ್ ಹೊಸದಿತ್ತಿಲ್ಲ, ಒಟ್ಟ ಕೇಳಿದ್ದೆ ಎಲ್ಲಿದ್ದು? ನಾವು ಸಣ್ಣ ಹುಡುಗರಿದ್ದಾಗ ನಮ್ಗೆ ಯಾರೋ ಹೇಳಿದ್ದೆ ಆ ಕಾಲದಾಗ. ಓಕೆ, ನೆಕ್ಸ್ಟ್ ಇವೆಲ್ಲ ಸಾಲಿಡ್ಸ್ ಮುಗಿಸ್ಬಿಡ್ತೀನಿ. ಇವತ್ತು ಎರಡಾದ್ರೂ ಇನ್ನೆರಡು, ಇನ್ನೊಂದು ಹತ್ತು ಹದಿನ ಇಪ್ಪತ್ತು ನಿಮಿಷ, ಐದು ನಿಮಿಷ ಮುಗಿಸ್ತೀನಿ. ಮುಗಿಲಿಲ್ಲ ಅಂದ್ರೆ ನಾಳೆ ಕಂಟಿನ್ಯೂ ಮಾಡಿ. ಹಿಂಗೆ ಅನ್ನೋದ್ರಿಂದ ಸ್ವಲ್ಪ ಏನಾರ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗೋದಿದ್ರೆ ಅನ್ಕೊಂಡು ಕುಂತ್ಕೊಂಡು ಕಣ್ಣು ಮುಚ್ಕೊಂಡು. ಯಾವ ಮುದ್ರ ಇದು? ಚಿನ್ ಮುದ್ರ, ಯೋಗ ಮುದ್ರ. ಇಟ್ಸ್ ಆಲ್ಸೋ ನನ್ನ ಯೋಗ ಮುದ್ರದಾಗ ಕುಂತು ಕಣ್ಣು ಮುಚ್ಕೊಂಡು ರೇಸ್ ಯುವರ್ ಹೆಡ್ ಅಂಟಿಲ್ ದ ಫೋಕಸ್ ಈಸ್ ಬಿಟ್ವೀನ್ ಯುವರ್ ಐಬ್ರೋಸ್ ಆ್ಯಂಡ್ ಸೇ ಮೆಡಿಟೇಷನ್. ಯಾವ ಮೆಡಿಟೇಷನ್? ಮೆಡಿಟೇಷನ್ ಉದ್ಧಾರ. ಯಾರು ಇದನ್ನ ಮಾಡಲಾರ್ದವ್ರು
ಇಂಥ ಫಾಲ್ತು ಮಾತಾಡಲಾರ್ದವ್ರು. ಮೂರನೇ ಸಾಲಿಡ್ ಯಾವುದು? ಕೋವಲೆಂಟ್ ಆರ್ ನೆಟ್ವರ್ಕ್ ಸಾಲಿಡ್ಸ್. ಅದು ರೆಕಾರ್ಡ್ ಆಗತ್ತೈತಿ ಇನ್ನು. ಅದಕ್ಕೂ ಬ್ಯಾಸರಾಗಿ ಸ್ಟಾಪ್ ಆಗಿತ್ತು. ಓಕೆ, ಆಬ್ವಿಯಸ್ಲಿ ಕೋವಲೆಂಟ್ ಈಗ ಎರಡಲ್ವಾ, ಯಾವುದಾಯ್ತು ಮಾಲಿಕ್ಯುಲರ್ ಸಾಲಿಡ್ಸ್ ಆತ, ಎರಡನೇದು ಅಯಾನಿಕ್ ಸಾಲಿಡ್ಸ್ ಆತ, ಮೂರನೇದು ಕೋವಲೆಂಟ್ ಆರ್ ನೆಟ್ವರ್ಕ್ ಸಾಲಿಡ್ಸ್. ದೀಸ್ ಸಾಲಿಡ್ಸ್ ಆರ್ ಆಲ್ಸೋ ಕಾಲ್ಡ್ ಅಟೋಮಿಕ್ ಸಾಲಿಡ್ಸ್. ಅಂದ್ರೆ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಆರ್ ಆಟಮ್ಸ್. ಹೌದಲ್ಲ? ಹಾ, ಒಂದು ಆಟಮ್ ಮತ್ತು ಇನ್ನೊಂದು ಆಟಮ್ ನೋಡು ಯಾವ ಫೋರ್ಸ್ ಇರ್ತೈತಿ. ನಾ ಈಗ ಏನು ಹೇಳಿದೆ, ಇವು ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಆಗ್ಯಾವು, ಒಂದು ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್, ಇನ್ನೊಂದು ಆ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ನೋಡು ಇರೋ ಫೋರ್ಸ್. ಒಂದೇ ಮಾಲಿಕ್ಯುಲರ್ ಸಾಲಿಡ್ಸ್ ಒಳಗೆ ಬೇರೆ ಬೇರೆ ಟೈಪ್ ಇದ್ವು. ಲಂಡನ್ ಇತ್ತು, ಡೈಪೋಲ್ ಡೈಪೋಲ್ ಇತ್ತು, ಹೈಡ್ರೋಜನ್ ಬಾಂಡ್ ಇತ್ತು, ಅಯಾನಿಕ್ ಸಾಲಿಡ್ಸ್ ಒಳಗೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇತ್ತು. ಇಲ್ಲಿ ಏನೈತೆ ಅಂದ್ರೆ ಕೋವಲೆಂಟ್ ಬಾಂಡ್ ಬಿಟ್ವೀನ್ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್. ಇದಕ್ಕೆ ಎಕ್ಸಾಂಪಲ್ ತಗೊಳೋದ್ರೆ ಡೈಮಂಡ್, ವಜ್ರ, ಸನ, ಡೈಮಂಡಾಸನ. ಡೈಮಂಡ್ನ ಇರೋದು ಕಾರ್ಬನ್. ಹೌದಲ್ಲ? ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಡೈಮಂಡ್, ಗ್ರಾಫೈಟ್, ಬಕ್ಮಿನಿಸ್ಟರ್ ಫುಲ್ಲರಿಂಗ್ ವಿಚ್ ವಿ ನೆಗ್ಲೆಕ್ಟ್, ಲೈಕ್ ವಿ ನೆಗ್ಲೆಕ್ಟ್ ಟೆಸ್ಟ್ ಕ್ರಿಕೆಟ್. ಓಕೆ, ಏನೋ ಹೇಳಕ್ಕೆ ಹೋದ್ರೆ ಹೋಗ್ಬಿಟ್ರೆ. ಅದು ಈಗ ನಾವು ಡೈಮಂಡ್ ಕಡೆ ಫೋಕಸ್ ಮಾಡೋಣ, ಸ್ವಲ್ಪ ಲಕ್ಷ ಕೊಡು. ಡೈಮಂಡ್ನಾಗಿರೋದು ಕಾರ್ಬನ್. ಕಾರ್ಬನ್ ಅಟೋಮಿಕ್ ನಂಬರ್ ಏನು? ಅದರದ್ದು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? ಫೋರ್. ವ್ಯಾಲೆನ್ಸಿ ಎಷ್ಟು? ಫೋರ್. ಇಟ್ ನೀಡ್ಸ್ ಫೋರ್ ಎಲೆಕ್ಟ್ರಾನ್ಸ್ ಟು ಬಿ ಸ್ಟೇಬಲ್. So does it lose 4 electrons or does it gain 4 electrons to become stable? It neither loses nor gains, it shares because it believes sharing is caring. So carbon inno 4 carbon jodi bond martide, ee one carbon forms bonds with 4 other carbons in a 3-dimensional arrangement. ಹಿಂಗೆ ಇರಂಗಿಲ್ಲ ಅದು. ಆ್ಯಕ್ಚುಲಿ ಹೆಂಗೆ ಇರ್ತದೆ ಅಂದರೆ ಹಿಂಗೆ ಇರ್ತದೆ. ದಿಸ್ ಕಾರ್ಬನ್ ಫಾರ್ಮ್ಸ್ ಬಾಂಡ್ಸ್ ವಿತ್ 1, 2, 3, 4. ದೀಸ್ ಟು ಆರ್ ಇನ್ ದ ಪ್ಲೇನ್ ಟುವರ್ಡ್ಸ್ ದಿ ಅಬ್ಸರ್ವರ್. ಸಾಲಿಡ್ ವೆಡ್ಜ್ ಇದ್ರೆ, ಡ್ಯಾಶ್ಡ್ ವೆಡ್ಜ್ ಇದ್ರೆ ಅವೇ ಫ್ರಮ್ ದಿ ಅಬ್ಸರ್ವರ್. ಅಂದ್ರೆ ಈ ಕಾರ್ಬನ್ ಇಲ್ಲೇ ಐತಿ, ಇವೆರಡು ಇಲ್ಲಿ ಬೋರ್ಡ್ ಮೇಲೆ ಅದಾವ. ಈ ಕಾರ್ಬನ್ ನಿಮ್ಮ ಕಡೆ ಬರತೈತಿ, ಹಿಂಗೆ ಇಲ್ಲೈತಿ, ಇಲ್ಲೇ ಇಲ್ಲಿ ಕಾಣಿಲ್ಲ. ಆ ಕಾರ್ಬನ್ ಆ ಕಡೆ ಕ್ಲಾಸ್ ರೂಮ್ನಾಗ ಸ್ವಲ್ಪ ಹಿಂಗೆ ಹೋಗೈತಿ. ಅವ್ರು ಇಲ್ಲಿ ಹಿಂಗೆ ಹೇಳಕತ್ತಿದ್ರು ಅಂದ್ರೆ ಇಲ್ಲಿ ಬಂದಿರ್ತೈತಿ. ಏ ಕಾರ್ಬನ್ ಕಾರ್ಬನ್ ತೊಗೊಂಡು ಕೆಸದಾಗಿ ತೊಗೊಂಡು ಹೋಗ್ಬೋದು. ಹಂಗೆ ಕಾರ್ಬನ್ ಎಂದ್ರೆ ಸಿಗುತ್ತೆ ಅಂದ್ರೆ ಒಂದು ಆಟಮ್ ಅಲ್ಲಿ ಸಂತೋಷ್ ಸರ್ ತೊಗೊಂಡು ಹೋಗುತ್ತೆ. ಸೊ ಹಿಂಗೆ ಇರ್ತಾರೆ, 3-dimensional ಅರೇಂಜ್ಮೆಂಟ್ ಇರ್ತೈತಿ. ನಾಲ್ಕು ಒಂದು ಕಾರ್ಬನಿಗೆ 4 ಇರ್ತಾವು, 2 ಪ್ಲೇನ್ನಾಗಿದ್ರೆ, ಒಂದು ಟುವರ್ಡ್ಸ್ ಅಬ್ಸರ್ವರ್, ಇನ್ನೊಂದು ಅವೇ ಫ್ರಮ್ ದಿ ಅಬ್ಸರ್ವರ್. ಮತ್ತು ಈ ಕಾರ್ಬನಿಗೆ 4, ಅದ್ರಾಗ ಮತ್ತೆ 2 ಒಂದು ಟುವರ್ಡ್ಸ್ ಒಂದು ಅವೇ, ಹಂಗೆ 3-dimensional ಆಗುತ್ತಿಲ್ಲ. ಹಾಂ, ಸೊ ಒಂದು ಕಾರ್ಬನ್ ಮತ್ತು ಇನ್ನೊಂದು ಕಾರ್ಬನ್ ನೋಡು ಏನು ಐತಿಲ್ಲ, ಕೋವಲೆಂಟ್ ಬಾಂಡ್. ಸೊ ವಾಟ್ ಆರ್ ದ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಅಂದರೆ ಆಟಮ್ಸ್. ಆಟಮ್ಸ್ ನೋಡು ಏನೈತೆ ಫೋರ್ಸ್ ಅಂದರೆ ಕೋವಲೆಂಟ್ ಬಾಂಡ್. ಆಬ್ವಿಯಸ್ಲಿ these are as strong as ionic solids, yes. If not more. Ionic solids kina jaasti illandru at least ashtare irtavu, because ionic bonds est strong irtavu, covalent bonds ashta strong irtavu, hechu kammi same. One if one is more than other, there is a little bit difference, but covalent bonds definitely stronger, athwa covalent solids are definitely stronger than molecular solids. And they are almost as strong as ionic solids. And their melting points will be high. Melting points of covalent solids will be high. Or very high. Because if you have to break
ಬಾಂಡ್ಸ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್. ಈ ಎಕ್ಸಾಂಪಲ್ನಾಗ ಈ ಕಾರ್ಬನ್ ಕಾರ್ಬನ್ ನೋಡು, ಈ ಕೋವಲೆಂಟ್ ಬಾಂಡ್ ಬ್ರೇಕ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಜಾಸ್ತಿ ಹೀಟ್ ಬೇಕು. ಸೊ ಇದ್ರ ಹೈ ಇರ್ತಾವ. ಇದ್ದಿದ್ರಾಗ ಯಾವುದೋ ಒಂದು ಹೈ ಐತಿ, ಒಂದು ವೆರಿ ಹೈ ಐತಿ ನೋಡ್ರಿ. ಅಲ್ಲ ಅಯಾನಿಕ್ಕೋ ಕೋವಲೆಂಟೋ ವೆರಿ ಹೈ. ಅಯಾನಿಕ್ ಸಾಲಿಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಸೆಕೆಂಡ್ ಲೈನ್ ಅಯಾನಿಕ್ ಸಾಲಿಡ್ಸ್ ಒಳಗೆ ಸೆಕೆಂಡ್ ಲೈನ್ ನೋಡ್ರಿ, ಅಲ್ಲಿ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಕೋವಲೆಂಟ್ ಸಾಲಿಡ್ಸ್ ಬರ್ರಿ ಲಾಸ್ಟ್ ಲೈನ್, ದೇ ಹ್ಯಾವ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್. ಎರಡು ಹೈ, ಒಂದು ವೆರಿ ಹೈ, ಒಂದು ಹೈ. ಆಗಲೇ ಎರಡು ವೀಕ್ ಕಂಪೇರ್ ಮಾಡಿದ್ವಿ, ಈಗ ಎರಡು ಸ್ಟ್ರಾಂಗ್ ಕಂಪೇರ್ ಮಾಡು. ಇನ್ನೊಂದಿನ ಕುಡ್ ಗಣ್ಣ ಒಳಗೆ ಮೆಳ್ಳ ಗಣ್ಣು ಶ್ರೇಷ್ಠ ಅಂದಿದ್ದೆ. ಇಲ್ಲೇ ಸಣ್ಣ ಕಣ್ಕಿನ್ನ ದೊಡ್ಡ ಕಣ್ಣು ಚಂದಿರ್ತವೆ. ಇಫ್ ದ ಐಸ್ ಆರ್ ಬಿಗ್ಗರ್ ದ ಪರ್ಸನ್ ಲುಕ್ಸ್ ಬೆಟರ್. ಇಟ್ಟ ಚೈನಾದವ್ರದ್ದು ಇಂಡಿಯನ್ಸ್ ಹ್ಯಾವ್ ಬಿಗ್ಗರ್ ಐಸ್ ದ್ಯಾನ್ ಮೋಸ್ಟ್ ಆಫ್ ದ ಪೀಪಲ್ ಇನ್ ದ ಎಂಟೈರ್ ವರ್ಲ್ಡ್. ಸೊ ಇಂಡಿಯನ್ಸ್ ಲುಕ್ ಬೆಟರ್ ದೆನ್ ಅಂತ ನಾವು ಅಂದ್ಕೊಂತೀವಿ. ಸೊ ಕುಡ್ಗಣ್ಣು ಅಲ್ಲ ಮೆಳ್ ಇನ್ ಕುಡ್ಗಣ್ಣು ಒಳಗೆ ಮೆಳ್ಗಣ್ಣು ಶ್ರೇಷ್ಠ. ಸೊ ಸಣ್ಣ ಕಣ್ಣು ದೊಡ್ಡ ಕಣ್ಣು ಎರಡು ಸ್ಟ್ರಾಂಗ್, ಎರಡು ವಿಸಿಬಿಲಿಟಿ ಚೊಕ್ಕ ಐತಿ, ಆದ್ರೆ ಚಂದ್ ಕಣ್ಣು ದೊಡ್ಡ ಕಣ್ಣು ಇದು ಕಾಣ್ತು. ಸೊ ಹಂಗ ಅಯಾನಿಕ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್, ಕೋವಲೆಂಟ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ಸ್. ಬಿಕಾಸ್ ಅಯಾನಿಕ್ ಬಾಂಡ್ ಸ್ಟ್ರಾಂಗ್ ಬಾಂಡ್, ಕೋವಲೆಂಟ್ ಬಾಂಡ್ ಸ್ಟ್ರಾಂಗ್ ಬಾಂಡ್. ಕೋವಲೆಂಟ್ ಇದ್ರಾಗ ಅಯಾನಿಕ್ಕಿನ್ನ ಸ್ವಲ್ಪ ಜಾಸ್ತಿ ಅನ್ಬೋದು. ದೇರ್ ಆರ್ ಆರ್ಗ್ಯುಮೆಂಟ್ಸ್ ದಿಸ್ ಇಸ್ ಏ ಅಯಾನಿಕ್ ಬಾಂಡ್ಸ್ ಆರ್ ಸ್ಟ್ರಾಂಗರ್ ದೆನ್ ಕೋವಲೆಂಟ್ ಬಾಂಡ್ಸ್. ಇರಲಿ, ಬಟ್ ಅದೇ ಹೇಳಿದ್ರಿ ಎರಡು ಸ್ಟ್ರಾಂಗ್ ಇದ್ದು ಕಂಪೇರ್ ಮಾಡತ್ತೀವಿ. ಓಕೆ, ಆಬ್ವಿಯಸ್ಲಿ ಕೋವಲೆಂಟ್ ಸಾಲಿಡ್ಸ್ ಆರ್ ಹಾರ್ಡ್. ಡೈಮಂಡ್ ಈಸ್ ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್, ಬಟ್ ನಾಟ್ ಆಲ್ ಕೋವಲೆಂಟ್ ಸಾಲಿಡ್ಸ್ ಆರ್ ಹಾರ್ಡ್. ಬಿಕಾಸ್ ಗ್ರಾಫೈಟ್ ಇಸ್ ಇಟ್ ಅ ಹಾರ್ಡ್ ಸಬ್ಸ್ಟೆನ್ಸ್. ನೆಕ್ಸ್ಟ್ ಪಿರಿಯಡ್ ಎಷ್ಟೊತ್ತಿಗೆ ಸ್ಟಾರ್ಟ್? 12. ಸುಳ್ಳ. ಗ್ರಾಫೈಟ್ ಒಂದು ಹೇಳ್ಬಿಟ್ರೆ ಕೋವಲೆಂಟ್ ಸಾಲಿಡ್ಸ್ ಮುಗಿದ್ಬಿಡುತ್ತೆ. ಹೇಳ್ಬಿಡ್ಲಿ, ಹಾಂ ಇವತ್ತೊಂದು ದಿವಸ ಬೈತಿ ನಡೀತೈತಿ. ನೆಕ್ಸ್ಟ್ ಪಿರಿಯಡ್ ಯಾರ್ದೈತಿ? ಅವ್ರಿಗೊಂದು 5 ಮಿನಿಟ್ಸ್ ಹೇಳ್ತೀನಿ ತೋರಿ, ಒಂದು 5 ಮಿನಿಟ್ಸ್ ಬಿಟ್ಟು ಬರ್ರಿ ಅಂತ ಹೇಳ್ತೀನಿ. ಓಕೆ, ಹಾಂ ನಮ್ದು ಆಗಿತ್ತು. ಡೈಮಂಡ್ ಈಸ್ ಬ್ಯಾಡ್ ಕನೆಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಲಕ್ಷ ಕೊಡ್ರಿ, ಆಲ್ ಅಯಾನಿಕ್ ಸಾಲಿಡ್ಸ್ ಆರ್ ಬ್ಯಾಡ್ ಕನೆಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಕೋವಲೆಂಟ್ ಸಾಲಿಡ್ಸ್ ಅದ್ರೊಳಗೆ ಡೈಮಂಡ್ ಬ್ಯಾಡ್ ಕನೆಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಬಟ್ ಗ್ರಾಫೈಟ್ ಈಸ್ ಅ ಗುಡ್ ಕನೆಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಎದಕ್ಕೆ? ಗ್ರಾಫೈಟ್ ಸ್ಟ್ರಕ್ಚರ್ ಹಾಕ್ತೀನಿ ಇಲ್ಲಿ. ಎಷ್ಟಾಗ್ತದೆ ಟೈಮ್? ಅದರೊಳಗೆ ಟೈಮ್ ಓಕೆ, ಲಕ್ಷ ಕೊಡ್ರಿ. ಇಲ್ಲಿ ಗ್ರಾಫೈಟ್ ಹೆಕ್ಸಾಗೋನಲ್ ರಿಂಗ್ಸ್ ಇರ್ತಾವು, ಆಮೇಲೆ ಅದು ಶೀಟ್ ಇರ್ತ್ರಿ. ಶೀಟ್ ಸ್ಟ್ರಕ್ಚರ್ ಅಂದ್ರೆ ಒಂದು ಶೀಟ್, ಅದ್ರ ಮೇಲೆ ಇನ್ನೊಂದು ಶೀಟ್, ಅದ್ರ ಮೇಲೆ ಇನ್ನೊಂದು ಶೀಟ್, ಹಿಂಗೆ ಬುಕ್ ಮೇಲೆ ಬುಕ್ಕು, ಇನ್ನೊಂದು ಬುಕ್ಕು, ಬುಕ್ ಮೇಲೆ ಬುಕ್, ಹಿಂಗೆ ಇದ್ರ ಮೇಲೆ ಇನ್ನೊಂದು, ಇದ್ರ ಮೇಲೆ ಇನ್ನೊಂದು, ಇದ್ರ ಮೇಲೆ ಹಿಂಗೆ ಒಂದೇದು ಹಿಂಗೆ ಮಾಡಿದ್ರೆ ಒಂದೇ ಬುಕ್ ಬೀಳ್ತೈತೆ ಹಿಂಗೆ ಹಿಂಗೆ. ಸೊ ನೀವು ಗ್ರಾಫೈಟ್ ಈಸ್ ಸ್ಮೂತ್ ಆ್ಯಂಡ್ ಸ್ಲಿಪ್ಪರಿ. ಇಟ್ ಈಸ್ ಸ್ಲಿಪ್ಪರಿ, ಇಟ್ ಈಸ್ ಯೂಸ್ಡ್ ಆಸ್ ಲುಬ್ರಿಕೆಂಟ್. ಹಿಂಗೆ ಮಾಡ್ರಿ ಇದು. ಈಗ ನೋಡಿ ನೀವು ಪೆನ್ಸಿಲ್ ತೊಗೊರಿ, ಪೆನ್ಸಿಲ್ನಾಗಿರೋದು ಗ್ರಾಫೈಟ್, ಹಿಂಗೆ ಮಾಡ್ರಿ, ಹಿಂಗೆ ಹತ್ತೈತೆ ನಿಮ್ಗೆ ಕರ್ಕರ್ಗಂತ. ಡೈಮಂಡಿಗೂ ಹಿಂಗೆ ಮಾಡಿದ್ರೆ ಹತ್ತೈತೆ ಕೆಂಪಂತ. ಇದು ಯಾಕೆ ಹಿಂಗೆ ಹತ್ತೈತೆ ಅಂದ್ರೆ ಒಂದು ಸೀಟ್ ಕೈಯಾಗೆ ಬರತೈತಿ. ಯಾವುದು? ಒಂದ್ರ ಮೇಲೆ ಒಂದು ಸೀಟ್ ಇರ್ತೈತಿ, ಹಿಂಗೆ ಬರ್ತದೆ ಒಂದು ಸೀಟ್ ಬಂದ್ಬಿಡ್ತದೆ. ಇಟ್ ಸ್ಮೂತ್ ಆ್ಯಂಡ್ ಸ್ಲಿಪ್ಪರಿ. ವೈ ಇಟ್ ಈಸ್ ಗುಡ್ ಕನೆಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂದ್ರೆ ಅದ್ರ ಸ್ಟ್ರಕ್ಚರ್ ಹಾಕಿದ್ರೆ ಗೊತ್ತಾಗುತ್ತೆ. ಹೆಕ್ಸಾಗೋನಲ್ ರಿಂಗ್ಸ್ ಅಂದ್ರೆ ಎಷ್ಟು ಇರ್ತಾವ್ರಿ? ಕಾರ್ಬನ್ ಹೆಕ್ಸಾಗೋನ್ ಅಂದ್ರೆ ಎಷ್ಟು? 6.
ಸರ್ ಯು ಮಸ್ಟ್ ಹಾಕ್ತೀರಿ ನೀವು ಭಾರಿ ಬಟ್ ಬರುವ ಒಂದಿಷ್ಟ ಹಾಂ ಕೆಳ ಒಂದು ಹಾಕೋಣ ಹ್ಞೂ ಏನಾಗ್ರಿ ಏನು ಔಟ್ ಆಫ್ ಕವರೇಜ್ ಓ ಹಂಗ ಆಲ್ಮೋಸ್ಟ್ ಕಾಣದಿದ್ದಿಲ್ಲ ಹಾಂ ಓಕೆ ಈ ಲಕ್ಷ ಕೊಡ್ರಿ ಗ್ರಾಫೈಟ್ ವೈ ಇಟ್ ಈಸ್ ವೈ ಗ್ರಾಫೈಟ್ ಇಸ್ ಅ ಗುಡ್ ಕನೆಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂದ್ರೆ ಆ ಗ್ರಾಫೈಟ್ ಒಳಗೆ ಈ ಎಕ್ಸಲ್ ರಿಂಗ್ಸ್ ಒಳಗೆ ಅಲ್ಟರ್ನೇಟ್ ಸಿಂಗಲ್ ಬೌಂಡ್ ಡಬಲ್ ಬೌಂಡ್ ಇರ್ತೀರಿ ಈ ಸಿಂಗಲ್ ಬೌಂಡ್ ಇದ್ರೆ ಇದು ಡಬಲ್ ಬೌಂಡ್ ಡಬಲ್ ಬೌಂಡ್ ಸಿಂಗಲ್ ಬೌಂಡ್ ಡಬಲ್ ಬೌಂಡ್ ಸಿಂಗಲ್ ಬೌಂಡ್ ಸಿಂಗಲ್ ಬೌಂಡ್ ಡಬಲ್ ಬೌಂಡ್ ಸಿಂಗಲ್ ಬೌಂಡ್ ಡಬಲ್ ಬೌಂಡ್ ಸಿಂಗಲ್ ಬೌಂಡ್ ಡಬಲ್ ಬೌಂಡ್ ಸಿಂಗಲ್ ಬೌಂಡ್ ಡಬಲ್ ಬೌಂಡ್ ಸಿಂಗಲ್ ಬೌಂಡ್ ಸಿಂಗಲ್ ಬೌಂಡ್ ಡಬಲ್ ಬೌಂಡ್ ಸಿಂಗಲ್ ಬೌಂಡ್ ಡಬಲ್ ಬೌಂಡ್ ಸಿಂಗಲ್ ಬೌಂಡ್ ಹಿಂಗೆ ಅಲ್ಟರ್ನೇಟ್ ಸಿಂಗಲ್ ಬೌಂಡ್ ಡಬಲ್ ಬೌಂಡ್ ಸಿಂಗಲ್ ಬೌಂಡ್ ಡಬಲ್ ಬೌಂಡ್ ಇರುತ್ತೆ ಗ್ರಾಫೈಟ್ ಸ್ಟ್ರಕ್ಚರ್ ನೆಟ್ ಹಿಂಗಿದ್ರ ಎಲ್ಲೋ ಒಂದು ಕಡೆ ಡಬಲ್ ಬೌಂಡ್ ಇದ್ರೆ ಅದು ಪೈ ಬೌಂಡ್ ಪೈ 3. ಆ ಪೈ ಅಲ್ಲ ಇದು ಈ ಪೈ ಬೇರೆ ಇಫ್ ದ ಆರ್ಬಿಟಲ್ಸ್ ಓವರ್ ಲ್ಯಾಪ್ ಹೆಡ್ ಆನ್ ಸಿಗ್ಮಾ ಬಾಂಡ್ ಇಫ್ ದ ಆರ್ಬಿಟಲ್ಸ್ ಓವರ್ ಲ್ಯಾಪ್ ಸೈಡ್ ವೈಸ್ ಪೈ ಬಾಂಡ್ ಸಿಗ್ಮಾ ಬಾಂಡ್ ಇಸ್ ಸ್ಟ್ರಾಂಗರ್ ದ್ಯಾನ್ ಹನ್ನೊಂದನೇ ಕಲ್ತಿರಲಿಲ್ಲ ನೀವು ಹಾಂ ಇದು ಹೆಡ್ ಆನ್ ಓವರ್ ಲ್ಯಾಪ್ ಆದ್ರೆ ಸ್ಟ್ರಾಂಗ್ ಓವರ್ ಲ್ಯಾಪಿಂಗ್ ಜಾಸ್ತಿ ಇರುತ್ತೆ ಅದಕ್ಕೆ ಸ್ಟ್ರಾಂಗ್ ಸೈಡ್ ವೈಸ್ ಅಷ್ಟು ಕರೆಕ್ಟ್ ಓವರ್ ಲ್ಯಾಪ್ ಆಗಂಗಿಲ್ಲ ಅದಕ್ಕೆ ವೀಕ್ ಸೊ ಸಿಗ್ಮಾ ಬೌಂಡ್ ಇಸ್ ಸ್ಟ್ರಾಂಗರ್ ದ್ಯಾನ್ ಸೊ ಪೈ ಬೌಂಡ್ ಎಲ್ಲೆಲ್ಲಿ ಇರ್ತೈತಿ ಅವು ಏನಿರ್ತಾವು ವೀಕ್ ಇರ್ತಾವ ಅಂದ್ರೆ ಸ್ಟ್ರಾಂಗ್ ಇರಂಗಿಲ್ಲ ಸ್ಟ್ರಾಂಗ್ ಇರಂಗಿಲ್ಲ ಅಂದ್ರೆ ವೀಕ್ ಇರ್ತಾವ ಸೊ ಅವು ಏನು ಮಾಡ್ತಾವು ಅದನ್ನ ಜಾಗ ಬಿಟ್ಟು ಓಡಾಡ್ತಾವ ಇಲ್ಲಿಂದ ಇಲ್ಲಿ ಬಂತೆ ಇಲ್ಲಿಂದ ಇಲ್ಲಿ ಬಂದೆ ಡಿ ಲೋಕಲೈಸ್ ಆಗ್ತಾವ ಡಿ ಲೋಕಲೈಸ್ ಅಂದ್ರೆ ಏನು ಡಿ ಲೋಕಲೈಸ್ ನಿಮ್ಮದು ಲೊಕ್ಯಾಲಿಟಿ ಏನು ನಮ್ಮ ಮನೆ ಮುಳುಗುನಾಕದಾಗೈತೆ ನನ್ನ ಲೊಕ್ಯಾಲಿಟಿ ಮುಳುಗುನಾಕ ನಾನು ಮುಳುಗುನಾಕ ಬಿಟ್ಟು ನನ್ನ ಮನೇನ ಹುಡ್ಕೋಕೆ ಶಿಫ್ಟ್ ಮಾಡಿದ್ರೆ ನಾ ಡಿ ಲೊಕೇಟ್ ಆದೆ ನನ್ನ ಜಾಗ ಬಿಟ್ಟು ಬೇರೆ ಕಡೆ ಹೋದೆ ಸೊ ನೀವೆಲ್ಲೋ ಜಾಬ್ ಮಾಡಿದ್ರಿ ಟ್ರಾನ್ಸ್ಫರ್ ಆಗಿ ಬೆಂಗಳೂರಿಂದ ಗದಗಿಗೆ ಬಂದರೆ ನೀವು ಬೆಂಗಳೂರಿಂದ ಡಿ ಲೊಕೇಟ್ ಆಗಿ ಗದಗಿಗೆ ಬಂದ್ರಿ ಸೊ ಅದ್ರ ಜಾಗ ಬಿಟ್ಟು ಇನ್ನೊಂದು ಕಡೆ ಹೋಗೋದು ಡಿ ಲೊಕೇಟ್ ಸೊ ಡಿ ಲೋಕಲೈಸೇಷನ್ ಆಫ್ ಡಿ ಲೋಕಲೈಸೇಷನ್ ಆಫ್ ಯಾ ಎಲೆಕ್ಟ್ರಾನ್ಸ್ ಪೈ ಎಲೆಕ್ಟ್ರಾನ್ಸ್ ಪೈ ಬಾಂಡ್ ಒಳಗಿರೋ ಪೈ ಎಲೆಕ್ಟ್ರಾನ್ಸ್ ಏನಾಗ್ತಾವೆ ಅಡ್ಡಾಡ್ತಾವೆ ಎದಕ್ಕೆ ಅಡ್ಡಾಡ್ತಾವೆ ಅವು ಹೆಂಗಿಲ್ಲ ಸ್ಟ್ರಾಂಗ್ಲಿ ಹೆಲ್ಡ್ ಇಲ್ಲ ಅದಕ್ಕೆ ಅವು ಅಡ್ಡಾಡ್ತಾವೆ ಎಲೆಕ್ಟ್ರಾನ್ಸ್ ಅಡ್ಡಾಡಕತ್ತಾವೆ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ದೇರ್ ಫೋರ್ ಗ್ರಾಫೈಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಡೈಮಂಡ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಸೊ ಕೋವಲೆಂಟ್ ಸಾಲಿಡ್ಸ್ ಒಳಗೆ ಬೇರೆ ಬೇರೆ ಡೈಮಂಡ್ ಬೇರೆ ಗ್ರಾಫೈಟ್ ಬೇರೆ ಡೈಮಂಡ್ ಇಸ್ ವೆರಿ ಸ್ಟ್ರಾಂಗ್ ಗ್ರಾಫೈಟ್ ಇಸ್ ಸ್ಮೂತ್ ಆ್ಯಂಡ್ ಸ್ಲಿಪರಿ ಇಟ್ ಕ್ಯಾನ್ ಬಿ ಯೂಸ್ ಆಸ್ ಅ ಲುಬ್ರಿಕೆಂಟ್ ಲುಬ್ರಿಕೆಂಟ್ ಅಂದ್ರೆ ಏನು ಲುಬ್ರಿಕೆಂಟ್ ಇಸ್ ಲುಬ್ರಿಕೆಂಟ್ ಇಸ್ ಯೂಸ್ ಟು ರೆಡ್ಯೂಸ್ ಫ್ರಿಕ್ಷನ್ ನಿಮ್ಮ ಸೈಕಲ್ ಯಾರು ಸೈಕಲ್ ಹೊಡೆಯಂಗಿಲ್ಲ ಅನ್ಸುತ್ತೆ ನೀವೆಲ್ಲರೂ ಈಗ ಹಾಂ ಸೈಕಲ್ ಚೈನ್ ಶಕ್ತಿ ಭಾಳ ಹಾಕ್ಬೇಕಾಗತ್ತೈತಿ ಅಂದ್ರೆ ಸ್ವಲ್ಪ ಲುಬ್ರಿಕೆಂಟ್ ಹಾಕಿದ್ರೆ ಈಸಿ ಮೂಮೆಂಟ್ ಆಗುತ್ತೆ ಹೌದಿಲ್ಲ ಹಾಂ ಸೊ ನೀವು ಗ್ರಾಫೈಟ್ ಹಾಕ್ಬೋದು ಎಲ್ಲಿ ಸಿಗುತ್ತೆ ಅಂಗಡ್ಯಾಗ ಯಾವ ಅಂಗಡ್ಯಾಗ ಗೊತ್ತಿಲ್ಲ ಓಕೆ ಸೊ ಏನೇನು ಏನೇನು ಮುಗೀತೀಗ ಸ್ವಲ್ಪ ಬುಕ್ ಕೊಡ್ರಿ ಪಟ್ ಅಂತ ಮಾಲಿಕ್ಯುಲರ್ ಸಾಲಿಡ್ಸ್ ಮುಗೀತು ಅಯಾನಿಕ್ ಸಾಲಿಡ್ಸ್ ಮುಗೀತು ಕೋವಲೆಂಟ್ ಸಾಲಿಡ್ಸ್ ಮುಗೀತು ಮೆಟಾಲಿಕ್ ಸಾಲಿಡ್ಸ್ ಒಂದು ಉಳಿತು ನೀವು ಏನು ಮಾಡ್ಬೇಕು ಇವನ್ನೆಲ್ಲ ಹೋಗಿ ಮನೆಗೆ ಓದ್ಬೇಕು ಹಾಂ ಸೊ ನಾನು ನಾಳೆ ಮೆಟಾಲಿಕ್ ಸಾಲಿಡ್ಸ್ ಹೇಳಿ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಅಟೆಂಡೆನ್ಸ್ ತಗೋಬೇಕಾ ಅಯ್ಯೋ ಮೊದಲು ಲೇಟ್ ಮಾಡ್ಯಾನ ಈಗ ಮತ್ತೆ ಅಟೆಂಡೆನ್ಸ್